ಏಳರ ಪೋರಿ ಗಾನ ಲಹರಿ ಅವಳ ಹೆಸರೇನು ಅವಳ ವಯಸ್ಸೆಷ್ಟು ನಮಸ್ಕಾರ ನಮಸ್ಕಾರ ಏನು ತಮ್ಮ ಹೆಸರು ಅಭಿವರ್ಧಿನಿ ಮಾಡೋದು ಡ್ರಾಮ ಮಾಡೋದು ಸರಿಗಮ್ಮಪ್ಪಕ್ಕೆ ಹೋಗೋದು ಡ್ರಾಮ ಜೂನಿಯರ್ಸ್ ಹೋಗೋದು ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಮಿನಗು ತಾರೆ ಅಂದ ಈಗ ಈ ಒಂದು ಹಾಡು ಹೇಳ್ತಕ್ಕಂತ ಕಲೆ ನಿನಗೆ ಅಮ್ಮನಿಂದನೇ ಬಂದಿರಂತದಲ್ಲ ಹೌದಾ ಅಮ್ಮ ಹೇಳ್ಕೊಡುತ್ತೆ ಮಂಜುಮ್ಮ ಹೇಳ್ ನಾನು ಹೇಳಿದ್ನಲ್ಲ ಸರಿಗಮಪ್ಪಗೆ ಹೋಗ್ತೀನಿ ಅಂತ ಅವಾಗ್ಲೂ ಅವಾಗ್ಲೂ ಹಿಂದಿನ ವರ್ಷದಲ್ಲೂ ಸರಿಗಮಪ್ಪ ಮಾಡಿದ್ದು ಯು ಕೆ ಜಿ ಇರಬೇಕಾದ್ರೆ ನಾನು ನಿನಗೆ ಫಸ್ಟ್ ದಿನ ಅವಿನ ಸ್ವರ ಸಂಗಮದ ಒಂದು ಸ್ಟುಡಿಯೋದ ಒಳಗೆ ಹೋದಾಗ ಹೆದರಿಕೆ ಆಗಿಲ್ವಾ ಫಸ್ಟ್ ದಿನ ನಮ್ಮಪ್ಪ ನಾನು ಬಂದಿದ್ವಲ್ಲ ಹೌದಾ ಅವಾಗ ಅವಾಗ ನನಗೆ ಹೆದರಿಕೆ ಆಗಲಿಲ್ಲ ಮಂಜು ಮಾಮ ನೋಡಿದೆ ಖುಷಿ ಆಯ್ತು ಈಗ ಹಾಡು ಹೇಳ್ಬೋದಲ್ಲ ನಾನು ಈಗ ಹಾಡುಗಾರ್ತಿಯಾಗಿ ನಾನು 10 ಅಲ್ಲ 200 ಮಾರ್ಕ್ಸ್ ತೆಗಿಬೋದಲ್ಲ ಅಂತ ಖುಷಿ ಆಯ್ತು ನನಗೆ ಚಿಕಿತ್ಸೆ ಪುನರ್ವಸತಿಗಾಗಿ 24/7 ನರ್ಸಿಂಗ್ ಮತ್ತು ಜೆರಿಯಾಟ್ರಿಕ್ ಕೇರ್ ಸೆಂಟರ್ ಟ್ರೀಟ್ಮೆಂಟ್ ರಿಹ್ಯಾಬಿಲಿಟೇಷನ್ 24/7 ನರ್ಸಿಂಗ್ ವಿತ್ ಜೆರಿಯಾಟ್ರಿಕ್ ಕೇರ್ ಸೆಂಟರ್ ವೆಬ್ಸೈಟ್ಗಾಗಿ ಲಾಗಿನ್ ಮಾಡಿ www.nisargacare.com ಉದ್ಯೋಗಕ್ಕಾಗಿಯೂ ಕೂಡ ಸಂಪರ್ಕಿಸಿ ಕಾಂಟ್ಯಾಕ್ಟ್ ಫಾರ್ ಜಾಬ್ ಆಲ್ಸೋ ಪ್ರಿಯ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಗಲ್ ಮಕ್ಕಿ ಗಣೇಶ್ ಸ್ಥಾನಿಕ ಸಂಪಾದಕ ಅವಿನ್ ಟಿ ವಿ ನಾನೀಗ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ನಂದಿಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗಬ್ಬಳ್ಳಿಯಲ್ಲಿದ್ದೀನಿ ಇಲ್ಲಿ ಒಂದು ವಿಶೇಷವಾದ ಪ್ರತಿಭೆ ಇದೆ ಆ ಪ್ರತಿಭೆಯನ್ನು ಗುರುತಿಸಬೇಕು ಅಂಥೇಳಿ ಇಲ್ಲಿಗೆ ಬಂದಿದ್ದೆ ಟೈಟ್ಲೇ ಏಳರ ಪೋರಿ ಗಾನ ಲಹರಿ ಅವಳ ಹೆಸರೇನು ಅವಳ ವಯಸ್ಸೆಷ್ಟು ಅವಳು ಯಾವ ಕ್ಲಾಸ್ ಓದ್ತಾ ಇದ್ದಾಳೆ ಈಗ ಅವಳಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಯಾವ ರೀತಿ ಬೆಳೆಸ್ತಾ ಇದ್ದಾಳೆ ಅವಳೇನೆ ಅದು ತಂದೆ ತಾಯಿಯವರ ಪ್ರೋತ್ಸಾಹ ಹೇಗಿರುತ್ತೆ ಅವಳ ವಿದ್ಯಾಭ್ಯಾಸದ ನಂತರ ಅವಳ ಗುರಿ ಏನು ಇದನ್ನೆಲ್ಲ ಅವಳನ್ನ ಕೇಳ್ತಾ ಹೋಣ ನಮಸ್ಕಾರ ನಮಸ್ಕಾರ ಏನು ತಮ್ಮ ಹೆಸರು ಅಭಿವರ್ಧಿನಿ ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಾ ಫಸ್ಟ್ ಸ್ಟ್ಯಾಂಡರ್ಡ್ ನಿಮ್ಮ ತಂದೆ ಹೆಸರು ಯೋಗೇಶ್ ತಾಯಿ ಹೆಸರು ಕಸ್ತೂರಿ ನಿಮ್ಮ ತಂದೆ ತಾಯಿ ಎಷ್ಟು ಜನ ಮಕ್ಕಳು ಎರಡು ಇನ್ನೊಬ್ಬರು ಅಣ್ಣ ನಾನು ಅಣ್ಣ ಏನು ಮಾಡ್ತಿದ್ದಾನೆ ಅಣ್ಣ 10th ಓದುತ್ತಿದ್ದಾನೆ ಹೌದಾ ಎಲ್ಲಿ ಚಕ್ಕೋರೆ ಚಿಕ್ಕಮಗಳೂರು ಚಿಕ್ಕಮಗಳೂರಿನಲ್ಲಿ ನೀನು 1ನೇ ಕ್ಲಾಸಿಗೆ ಯಾವ ಶಾಲೆಗೆ ಹೋಗ್ತಾ ಇದೀಯಾ ಬೆತನಿ ಸ್ಕೂಲ್ ಎಲ್ಲಿ ಬೆತನಿ ಸ್ಕೂಲ್ ಅಂದ್ರೆ ಮೂಡಿಗೆರೆನ ಏನ್ರಲ್ಲಿ ಹೋಗ್ತೀಯ ಅಲ್ಲಿಗೆ ವ್ಯಾನು ಹಾಂ ನಿಮ್ಮ ಶಾಲೆ ವಾತಾವರಣ ಈಗ ನೀನು ಓದಕ್ಕೆ ಹೋಗ್ತಾ ಇದೆಯಲ್ಲ ಅಲ್ಲಿ ನಿನಗೆ ಖುಷಿ ಅನ್ನಿಸ್ತಾ ಇದೆಯಾ ಅಥವಾ ಇಬ್ಬರು ಇಂಗ್ಲಿಷ್ ಮೀಡಿಯಮ್ಮು ಮಿಸ್ಗಳೆಲ್ಲ ಹೊಡಿತಾರೆ ಗಲಾಟೆ ಮಾಡ್ತಾರೆ ಅಂತ ಏನಾದ್ರು ಬೇಜಾರಿದೆಯಾ ಇಲ್ಲ ಅಲ್ಲಿ ಎಂತರೂ ಇಲ್ಲ ಖುಷಿ
ಖುಷಿ ವಾತಾವರಣ ಎಂತ ತಪ್ಪಾದ್ರೂ ಏನು ಮಾಡಲ್ಲ ಮ್ಯಾಮ್ ಹೌದಾ ಓ ನಿಮ್ ಶಾಲೆನಲ್ಲಿ ನೀನೇ ಬುದ್ಧಿವಂತೆ ಅಂತ ಹೌದಾ ಹೌದಾ ನಿನ್ಗೆ ಈ ಓದಿನ ಜೊತೆಗೆ ಈಗ ಫಸ್ಟ್ ಗೆ ಎ ಬಿ ಸಿ ಡಿ ಕಲಿತೆ ಕಷ್ಟ ಆಯ್ತಾಗ ಕನ್ನಡ ಬರೀತಿಯಾ ಈ ಎಲ್ಲ ಕಷ್ಟ ಆಗುತ್ತಾ ಓದಿನ ಜೊತೆ ಏನ್ ಹವ್ಯಾಸ ಇಟ್ಕೊಂಡಿದ್ಯಾ ನಾನು ಆಡೋದು ಡ್ರಾಮಾ ಮಾಡೋದು ಸರಿಗಮ್ಮಪ್ಪಕ್ಕೆ ಹೋಗೋದು ಡ್ರಾಮಾ ಜೂನಿಯರ್ಸ್ ಹೋಗೋದು ಅಲ್ಲ ಸರಿಗಮ್ಮಪ್ಪ ಡ್ರಾಮಾ ಜೂನಿಯರ್ಸ್ ಎಲ್ಲ ಟಿವಿ ನಲ್ಲಿ ನೋಡ್ತೀಯಾ ಟಿವಿ ನಲ್ಲಿ ನೋಡಿ ಪ್ರಾಕ್ಟೀಸ್ ಮಾಡ್ತೀಯ ನಿಂಗೆ ಹಾಡು ಹೇಳಕ್ ಬರುತ್ತಾ ನೋಡೋಣ ಒಂದು ಹಾಡು ಹೇಳು ಬಾನದಾರಿಯಲ್ಲಿ ಸೂರ್ಯ ಚಾಡಿ ಹೋದ ಚಂದ್ರ ಮೇಲೆ ಬಂದ ಮಿನಗುತ್ತಾರೆ ಅಂದ ನೋಡು ಎಂತ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ಬಾನದಾರಿಯಲ್ಲಿ ಸೂರ್ಯ ಚಾಡಿ ಹೋದ ಚಂದ್ರ ಮೇಲೆ ಬಂದ ಮಿನಗುತ್ತಾರೆ ಅಂದ ನೋಡು ಎಂತ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ನೀನಾಡೋ ಮಾತೆಲ್ಲ ಜೇನಿನಂತೆ ನಗುವಾಗ ಮಗವೊಂದು ಹೂವಿನಂತೆ ನೀನಾಡೋ ಮಾತೆಲ್ಲ ಜೇನಿನಂತೆ ನಗುವಾಗ ಮಗವೊಂದು ಹೂವಿನಂತೆ ನೀನೊಂದು ಸಕ್ಕರೆಯ ಬೊಂಬೆಯಂತೆ ಮಗುವೆ ನೀ ನನ್ನ ಪ್ರಾಣದಂತೆ ನನ್ನ ಪ್ರಾಣದಂತೆ ಬಾನದಾರಿಯಲ್ಲಿ ಸೂರ್ಯ ಜಾಡಿ ಹೋದ ಚಂದ್ರ ಮೇಲೆ ಬಂದ ಮಿನಗುತ್ತಾರೆ ಅಂದ ನೋಡು ಎಂತ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ಆ ದೇವ ನಮಗಾಗಿ ತಂದ ಸಿರಿಯೇ ಈ ಮನೆಯ ಸೌಭಾಗ್ಯ ನಿನ್ನ ನನಗೆ ಆ ದೇವ ನಮಗಾಗಿ ತಂದ ಸಿರಿಯೇ ಈ ಮನೆಯ ಸೌಭಾಗ್ಯ ನಿನ್ನ ನನಗೆ ಅಲರೇನೋ ಚಂದ ನನ್ನ ಪುಟ್ಟ ದೊರೆಯೇ ಹಾಯಾಗಿ ಮಲಗೋ ಜಾನಮರಿಯೇ ನನ್ನ ಜಾನಮರಿಯೇ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಮಿನಗುತ್ತಾರೆ ಅಂದ ನೋಡು ಎಂತ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ಥ್ಯಾಂಕ್ಸ್ ಇದು ಯಾವ ಪಿಕ್ಚರ್ ಅಂತ ಗೊತ್ತಾ ನಿನಗೆ ನೀನು ಈ ಹಾಡನ್ನ ಯಾಕೆ ಪ್ರಾಕ್ಟೀಸ್ ಮಾಡಿದೆ ನಮ್ಮಮ್ಮ ಹೇಳ್ಕೊಡುತ್ತೆ ಅದು ಭಾಗ್ಯವಂತರು ಭಾಗ್ಯವಂತರು ಪಿಕ್ಚರ್ದಾ ನೀನು ಹುಟ್ಟಿರ್ಲಿಲ್ಲ ನಿಮ್ಮಮ್ಮನೇ ಹುಟ್ಟಿದ್ರೆ ಇಲ್ಲ ವರ್ಷದ್ದು ಅದು ಭಾಗ್ಯವಂತರು ಆನಂತರ ನಿನಗೆ ಈ ಥರ ಹಾಡು ಮಕ್ಕಳು ಹೇಳ್ತಾರೆ ಆದರೆ ನೀನು ಈಗ ಅವಿನ ಸ್ವರ ಸಂಗಮದಲ್ಲಿ ನಾನು ನೋಡ್ತೀನಿ ಸ್ಟುಡಿಯೋದಲ್ಲಿ ಕೊರೋಕೆನಲ್ಲಿ ಹಾಡು ಹೇಳ್ತೀಯ ಅದನ್ನ ಹೆಂಗೆ ಪ್ರಾಕ್ಟೀಸ್ ಮಾಡಿದೆ ನಮ್ಮಮ್ಮ ಕರೋಕೆ ಹಾಕೊಂಡು ಹಾಡು ಅನ್ನೋ ಹಾಡು ಅನ್ನತ್ತೆ ಅವಾಗ ಹಾಡ್ಕೊಂತೀನಿ ನಿಮ್ಮಮ್ಮಗೆ ಯಾಕೆ ಹಾಡಿನ ಇಂಟ್ರೆಸ್ಟ್ ನಿಮ್ಮಮ್ಮ ಹೇಳ್ತಾರ ನಮ್ಮಮ್ಮನೂ ಚೆನ್ನಾಗಿ ಆಡ್ತಿತ್ತು ನಮ್ಮಮ್ಮ ನರ್ಸರಿಯಿಂದನೇ ಚೆನ್ನಾಗಿ ಆಡ್ತಿತ್ತು ನಿಮ್ಮಪ್ಪ ಹಾಡು ಹೇಳ್ತಾರ ಇಲ್ಲ ನಮ್ಮಪ್ಪ ಹಾಡನ್ನು ಒಂಥರ ಇರುತ್ತೆ ಹಾಡು ಕೇಳ್ತಾರ ಹಾಡು ಕೇಳ್ತಾರ ಈಗ ಈ ಒಂದು ಹಾಡು ಹೇಳ್ತಕ್ಕಂತ ಕಲೆ ನಿನಗೆ ಅಮ್ಮನಿಂದನೇ ಬಂದಿರಂತದಲ್ಲ ಹೌದಾ ನಿಮ್ಮ ಅಣ್ಣ ಹಾಡು ಹೇಳ್ತಾನ ನಮ್ಮ ಅಣ್ಣನು ನಮ್ಮಪ್ಪ ಏ ಚಂದನ ತಕ್ಕಂತ ಹಾಡು ಹೇಳ್ತಾನೆ ಹೌದಾ ನಿಮ್ಮ ಅಣ್ಣನ ಹೆಸರೇನು ಕೇಳಲಿಲ್ಲ ನಾನು ಅಭಿಶಾಮ್ ಅಭಿಶಾಮ್ ಯಾರ ಹೆಸರಿಟ್ಟದ್ ನಿನಗೆ ನಮ್ಮಮ್ಮ ಅಭಿ ಅಂತ ಇಟ್ಟಿರೋದು ನಮ್ಮಪ್ಪ ಅಲ್ಲ ನಮ್ಮಪ್ಪ ಅಭಿ ಅಂತ ಇಟ್ಟಿರೋದು ನಮ್ಮಮ್ಮ ಶ್ಯಾಮ ಅಂತ ಇಟ್ಟಿರೋದು ಓಹೋ ಅಭಿಶಾಮ್ ನೀನೀಗ ಒಂದನೇ ಕ್ಲಾಸ್ ಓದ್ತಾ ಇದೀಯಾ ಅಲ್ಲಿ ನಿನಗೆ ಸುಮಾರು ವಿಚಾರಗಳು ಬರುತ್ತೆ ಇಂಗ್ಲೀಷ್ ಬರುತ್ತೆ ಹಿಂದಿ ಇದೆಯಾ ಹಿಂದಿ ಇಲ್ಲ ಹಿಂದಿ ಇಲ್ಲ ನಿನಗೆ ಇಂಗ್ಲೀಷ್ ಕಷ್ಟ ಆಗುತ್ತಾ
ಸತಿ ಇಂಗ್ಲಿಷ್ ನಲ್ಲಿ ಬಿಡ್ತೀನಿ. ಹೌದಾ? ಈಗ ಇಂಗ್ಲಿಷ್ ಕಷ್ಟ ಆದ್ರೆ ಯಾರನ್ನ ಕೇಳ್ತೀಯ ನೀನು? ಮನೆಗೆ ಬಂದು ಕೇಳ್ತೀಯ ಅಥವಾ ನಿಮ್ ಟೀಚರ್ ಗಳನ್ನ ಕೇಳ್ತೀಯ? ಒಂದೊಂದ್ ಸತಿ ಕನ್ನಡದಲ್ಲಿ ಮಾತಾಡ್ತೀನಿ. ಅಲ್ಲ, ಕಷ್ಟ ಆದಾಗ ಎಲ್ಲರೂ ಕನ್ನಡದಲ್ಲಿ ಮಾತಾಡ್ತಾರೆ. ಒಂದೊಂದ್ ಸತಿ ಕೆಲವ್ರು ಒಂದೊಂದ್ ಸತಿ ಇಂಗ್ಲಿಷ್ ನಲ್ಲಿ ಮಾತಾಡ್ತಾರೆ, ಇಲ್ಲಾಂದ್ರೆ ಕನ್ನಡದಲ್ಲಿ ಮಾತಾಡ್ತಾರೆ. ನಿಮ್ ಶಾಲೆನಲ್ಲಿ ಇಂಗ್ಲಿಷ್ ಶಾಲೆ ಆಗಿರೋದ್ರಿಂದ ಕಾನ್ವೆಂಟ್ ಅದು, ಅಲ್ಲಿ ಇಂಗ್ಲಿಷ್ ಅಲ್ಲೇ ಮಾತಾಡ್ಬೇಕು ಅಂತ ಏನಾರು ನಿಮ್ ಮಿಸ್ ಹೇಳ್ತಾರಾ? ಇಲ್ಲ, ಒಂದೊಂದ್ ಸತಿ ಫುಲ್ ಕನ್ನಡದಲ್ಲಿ ಮಾತಾಡ್ದೆ ಹೇಳ್ತಾರೆ. ಓ, ಬರೀ ಕನ್ನಡ ಮಾತಾಡ್ಬೇಡಿ, ಸ್ವಲ್ಪ ಇಂಗ್ಲಿಷ್ ಸೇರ್ಸ್ ಮಾತಾಡಿ ಅಂತ. ಹಾ ಹಾ ಹಾ. ನಿನಗೆ ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಎಷ್ಟು ಜನ ಟೀಚರ್ಸ್ಗಳು ನಿಮಗೆ ಪಾಠ ಮಾಡ್ತಾರೆ ಬಂದು? ಸೆಕೆಂಡ್ ಸ್ಟ್ಯಾಂಡರ್ಡ್ ಆದ್ಮೇಲೆ ಬೇರೆ ಬೇರೆ ಟೀಚರು, ಎಲ್ ಕೆ ಜಿ, ಯು ಕೆ ಜಿ, ನರ್ಸರಿ, ಫಸ್ಟ್ ಸ್ಟ್ಯಾಂಡರ್ಡ್, ಅದರಲ್ಲಿ ಒಂದೊಂದು ಟೀಚರ್. ನಿಮ್ಮ ಟೀಚರ್ ಹೆಸರೇನು? ಅಶ್ವಿನಿ ಮ್ಯಾಮ್. ಅಶ್ವಿನ್, ಅವ್ರು ಹಾಡು ಹೇಳ್ತಾರಾ? ಚೆನ್ನಾಗಿ ಹಾಡ್ತಾರೆ ಮ್ಯಾಮ್. ಹೌದಾ? ನಿನಗೂ ಹಾಡು ಹೇಳಕ್ ಕಲಿಸ್ತಾರಾ? ಕಲಿಸ್ತಾರೆ, ಪದ್ಯ ಅಂತೂ ಹೇಳ್ಕೊಡ್ತಾರೆ, ರೈಮ್ಸ್ ಹೇಳ್ಕೊಡ್ತಾರೆ, ವಿದ್ಯಾಭ್ಯಾಸ ಯಾವಾಗ್ಲೂ ಮಾಡಿಸ್ತಾರೆ. ಹೌದಾ? ಈಗ ನಿನಗೆ ಒಂದು ಶಾಲೆಯಲ್ಲಿ ನಿಮ್ಮ ಪುಸ್ತಕದಲ್ಲಿ ಇರುವ ಒಂದು ಪದ್ಯ ಯಾವ್ದಾರ ನೆನಪಿದ್ಯಾ ಹೇಳು, ಕನ್ನಡ ಅಥವಾ ಇಂಗ್ಲಿಷ್? ಇಂಗ್ಲಿಷ್, ಕನ್ನಡ ಯಾವ್ದು ಬೇಕಾದ್ರೆ ಹೇಳು. ನವಮಾಸ ಹೊತ್ತು ನನ್ನನು ಹೆತ್ತು ಸಾಕಿದ ತಾಯಿಗೆ ವಂದನೆ, ಮೈ ಮುರಿದು ದುಡಿದು ನನ್ನನು ಸಲುಹಿ ಬೆಳೆಸಿದ ತಂದೆಗೆ ವಂದನೆ, ವಿದ್ಯಾ ಬುದ್ಧಿ ಬಾಲೆದಿ ಕಲಿಸಿ ಅರಸಿದ ಗುರುವಿಗೆ ವಂದನೆ, ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ, ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ, ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ. ಕನ್ನಡ ಬಹಳ ಚೆನ್ನಾಗಿ ಹೇಳ್ತೀಯ. ಅನಂತರ ಇಂಗ್ಲಿಷ್ ಪೋಯಮ್ ಬರುತ್ತಾ ನೆನಪಿದ್ಯಾ? ನೋಡೋಣ ಹೇಳು. ಟು ಲಿಟಲ್ ಹ್ಯಾಂಡ್ಸ್ ಟು ಕ್ಲಾಪ್ ಕ್ಲಾಪ್ ಕ್ಲಾಪ್, ಟು ಲಿಟಲ್ ಫೀಟ್ ಟು ಟ್ಯಾಪ್ ಟ್ಯಾಪ್ ಟ್ಯಾಪ್, ಟು ಲಿಟಲ್ ಐಸ್ ಆರ್ ಓಪನ್ ವೈಡ್, ಟು ಲಿಟಲ್ ಇಯರ್ಸ್ ಟು ಹಿಯರ್ ಎ ಕ್ರಾಟ್ ಕ್ರೈ, ವೈಟ್ ಲೀನ್ ಟೀಡ್ ಫಾರ್ ಎ ಲವ್ಲಿ ಸ್ಮೈಲ್, ಟೂ ಲಿಟಲ್ ಲಿಪ್ಸ್ ಟು ವಿಶ್ ಮೈ ಗುಡ್ ನೈಟ್. ಅದು ಇಂಗ್ಲಿಷ್ ಅಲ್ಲಿ ಪದ್ಯ ಇದೆಯಲ್ಲ, ಅದೇನಂತ ಕನ್ನಡದಲ್ಲಿ ಅರ್ಥ ಆಗುತ್ತೆ ನಿನಗೆ? ಎರಡು ಕೈಗಳು ಚಪ್ಪಲೆ ಹೊರಿಯುತ್ತದೆ, ಎರಡು ಕಾಲುಗಳು ತಪ ತಪ ಅಂತ ಶಬ್ದವನ್ನು ಮಾಡುತ್ತವೆ, ಎರಡು ಕಿವಿಗಳು ಶಬ್ದವನ್ನು ಕೇಳಿಸ್ಕೊಂತವೆ, ಎರಡು ಕಣ್ಣುಗಳು ಟೂ ಲಿಟಲ್ ಐ, ಎರಡು ಕಣ್ಣುಗಳು ಮುಚ್ಚುತ್ತೆ ತೆಗೆಯುತ್ತದೆ, ಎರಡು ಒಂದು 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 ಬಾಯಿ ಮಾತಾಡುತ್ತದೆ ಅಷ್ಟೇ. ಕಾಫಿ ಗುಡ್ಡ ರೆಸಾರ್ಟ್ಸ್ ಅನ್ ಎಕ್ಸ್ಕ್ಲೂಸಿವ್ ಲೆಟ್ ಸ್ಟೆಪ್ ಔಟ್ ಗೆಟ್ ಅವೇ. 2010 ಪ್ರಾರಂಭವಾದ ನಮ್ಮ ಈ ರೆಸಾರ್ಟ್ನಲ್ಲಿ ಪಾರ್ಕಿಂಗ್ ವ್ಯವಸ್ಥೆ, ರೂಮ್ಗಳು, ಒಳಾಂಗಣ ಕ್ರೀಡೆ, ಸ್ವಿಮ್ಮಿಂಗ್ ಪೂಲ್, ಟೆಂಟ್ ಹೌಸ್, ಟ್ರಕ್ಕಿಂಗ್ ವ್ಯವಸ್ಥೆ ಇದ್ದು ಮಲೆನಾಡಿನ ಸಸ್ಯಹಾರಿ ಹಾಗೂ ಮಾಂಸಾಹಾರಿ ಊಟದ ವ್ಯವಸ್ಥೆ ಇರುತ್ತದೆ. ಸ್ಥಳ ಕಾಫಿ ಗುಡ್ಡ ರೆಸಾರ್ಟ್, ಕುದುರೆಮುಖ ರಸ್ತೆ, ಕಳಸ. ಹಾಗೂ ಕೆಎಂ ರೋಡ್ ಕಳಸ, ಇಲ್ಲಿ ಆಶೀರ್ವಾದ್ ಕಂಫರ್ಟ್ಸ್ ಎಂಬ ಲಾಡ್ಜಿಂಗ್ ವ್ಯವಸ್ಥೆ ಕೂಡ ಇದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8277768889. ಇನ್ನೊಂದು ನಂಬರ್ 8762290099. ಮಾಲೀಕರು ರವಿರೈ ಕಳಸ,
ಚಲನಚಿತ್ರ ನಿರ್ಮಾಪಕರು, ಕಾಫಿ ಮತ್ತು ಅಡಿಕೆ ಬೆಳೆಗಾರರು. ಆನಂತರ ನಿಮಗೆ ಈ ಶಾಲೆಯಲ್ಲಿ ಪದ್ಯ ಕೇಳ್ತಿದ್ದೆ, ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಅಲ್ಲ. ಹಾಡು ನಿನಗಾಗಿ ಬಂದಿದ್ದ, ನೀನೇ ಕಲ್ತಿದ್ದ, ಹಾಡನ್ನ ಗುನುಗಿದ್ದ, ಅಥವಾ ಅಮ್ಮ ನಿನ್ಗೆ ಹೇಳ್ಕೊಟ್ಟಿದ್ದ, ನೀನ್ ಚೆನ್ನಾಗಿ ಹಾಡು ಹೇಳ್ತೀಯ ಮಗಳೇ, ನಾನು ಚೆನ್ನಾಗಿ ಹಾಡು ಹೇಳ್ತೀನಿ, ನೀನು ಒಳ್ಳೆ ಹಾಡುಗಾರ್ತಿ ಆಗ್ಬೇಕಂತ ಅಮ್ಮ ಹೇಳ್ಕೊಟ್ಟಿದ್ದ? ಅಮ್ಮ ಹೇಳ್ಕೊಡುತ್ತೆ, ಮಂಜು ಮಾಮ ಹೇಳ್ ನಾನು ಹೇಳಿದ್ನಲ್ಲ ಸರಿಗಮಪ್ಪಗೆ ಹೋಗ್ತೀನಿ ಅಂತ. ಅವಾಗ್ಲೂ ಅವಾಗ್ಲೂ ಹಿಂದಿನ ವರ್ಷದಲ್ಲೂ ಸರಿಗಮಪ್ಪ ಮಾಡಿದ್ದು ಯು ಕೆ ಜಿ ಇರಬೇಕಾದ್ರೆ ನಾನು ಅವಾಗ ಸರಿಗಮಪ್ಪ ಮಾಡಿದ್ದು. ಅವಾಗ ಒಂಥರ ನನಗೆ ಆರಕ್ ಆಗ್ತಿರ್ಲಿಲ್ಲ, ಹುಷಾರಿ ಆಗಿತ್ತು. ಈಗಲೂ ಹಂಗೆ ಆಗ್ತಿತ್ತು. ನಮ್ಮಮ್ಮ ನಿನಗೆ ಆರಕ್ ಬರುತ್ತೆ, ಧೈರ್ಯ ಮಾಡಿಸ್ತು ಹಂಗೆ. ಓ, ಹಂಗಾಗಿ ನೀನು ಹಾಡು ಹೇಳೋದು ಕಲಿತೆ. ಸರಿಗಮಪ್ಪ ಅಂದ್ರೆ ಸ್ಟುಡಿಯೋಕ್ಕೆ ಹೋಗಿದ್ದೆ ಅಲ್ಲಿಗೆ, ಚಿಕ್ಕಮಂಗ್ಳೂರು ಆಡಿಷನ್ ಅಲ್ಲಿ. ಓ, ನೀನು ಸೆಲೆಕ್ಟ್ ಆಗ್ಲಿಲ್ವಾ? ಆಗ್ಲಿಲ್ಲ, ಹಿಂದಿನ ವರ್ಷನೂ ಹೋಗಿದ್ದೆ, ಈ ವರ್ಷನೂ ಹೋಗಿದ್ದೆ. ಈಗ ಅವಿನ್ ಸರ್ ಸಂಗಮಕ್ಕೆ ಹೋಗ್ತೀಯಲ್ಲ ಸ್ಟುಡಿಯೋಕ್ಕೆ, ಯಾರು ಹೇಳಿದ್ದು ಅಲ್ಲಿ ಹೋಗೋದಕ್ಕೆ? ಸಂತೋಷ್ಮಾವ ಇದಾರಲ್ಲ ಮಾರ್ಗಲ್ಲಿ, ಅವರು ಹೇಳಿದ್ದು ನಮ್ಮಮ್ಮಂಗೆ. ನಿಮ್ಮ ಭಾವಿ ಮನೆ ಸಂತೋಷ್ ಹಾಡುಗಾರ, ನಮ್ಮಮ್ಮನೂ ನಮ್ಮಮ್ಮ ನಿಮ್ ಮಗಳು ಚೆನ್ನಾಗ್ ಆಡ್ತಾರೆ, ನೀವು ಚೆನ್ನಾಗ್ ಆಡ್ತೀರಾ, ಕರ್ಕೊಂಡು ಹೋಗಿ ನಿಮ್ ಮಗಳು, ನೀವು ಹೋಗಿ ಅಂತ ಹೇಳಿದ್ರು. ನಿನಗೆ ಫಸ್ಟ್ ದಿನ ಅವಿನ್ ಸ್ವರ ಸಂಗಮದ ಒಂದು ಸ್ಟುಡಿಯೋದ ಒಳಗೆ ಹೋದಾಗ ಹೆದರಿಕೆ ಆಗಿಲ್ವಾ? ಫಸ್ಟ್ ದಿನ ನಮ್ಮಪ್ಪ ನಾನು ಬಂದಿದ್ವಲ್ಲ, ಹೌದಾ? ಅವಾಗ ನನಗೆ ಹೆದರಿಕೆ ಆಗ್ಲಿಲ್ಲ, ಮಂಜು ಮಾಮನ ಹೋದೆ ಖುಷಿ ಆಯ್ತು. ಈಗ ಹಾಡು ಹೇಳ್ಬೋದಲ್ಲ, ನಾನೀಗ ಹಾಡುಗಾರ್ತಿ ಆಗಿ ನಾನು 200 ಮಾರ್ಕ್ಸ್ ತೆಗಿಬೋದಲ್ಲ ಅಂತ ಖುಷಿ ಆಯ್ತು ನನಗೆ. ನೀನು ಸ್ಟುಡಿಯೋಕ್ ಬಂದಾಗ ಹೆದರಿಕೆ ಆಗ್ಲಿಲ್ಲ, ಸರಿ. ಆದ್ರೆ ಅಲ್ಲಿ ನಿನ್ನ ಕೂರ್ಸಿದ್ರಲ್ಲ ಲೈವ್ ಮಾಡತ್ತಿಗೆ, ಆಗ ಕೊರೋಕೆಲ್ ಹೇಳ್ಬೇಕು, ಟಿವಿ ನೋಡ್ಬೇಕು, ನೀನ್ ನೋಡ್ತಾ ಇರ್ಬೇಕು ಕ್ಯಾಮ್ರಾ, ಅಂದಾಗೆಲ್ಲ ಏನಾದ್ರು ಹೆದರಿಕೆ ಆಯ್ತಾ? ಆಗ್ಲಿಲ್ಲ. ನೀನು ಅವಿನ್ ಸ್ವರ ಸಂಗಮ ಪೇಜಿಗೆ ಬಂದಾಗ ಒಂದು ಫಸ್ಟ್ ಹಾಡು ಹೇಳಿದೆ, ನೆನಪಿದೆ ನಿಂಗೆ ಯಾವ್ದು ಅಂತ? ಬಾನದಾರಿಯಲ್ಲಿ ಮತ್ತೆ ನೀರು ಶಿವ ನೀರು ನೀರು ಶಿವ ಸೋಜುಗಳ ಅದು ಹೇಳು ನೋಡೋಣ. ನೀಡು ಶಿವ ನೀಡು ಶಿವ ಕರೋಕೆ ಹಾಕನ್ ಕಲಿತೀನಿ. ಅಲ್ಲ ಈಗ ಹಂಗೆ ಹೇಳು, ಪರವಾಗಿಲ್ಲ, ಈಗೇನು ಕರೋಕೆ ಬೇಡ. ನೀರು ಶಿವ ನೀರದಿರು ಶಿವ ಬಾಗುವುದು ನನ್ನ ಕಾಯ, ನೀರು ಶಿವ ನೀರದಿರು ಶಿವ ಬಾಗುವುದು ನನ್ನ ಕಾಯ, ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನೀರು ಶಿವ ನೀರದಿರು ಶಿವ ಬಾಗುವುದು ನನ್ನ ಕಾಯ, ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಲಲ್ಲಿ ಬರಿವಾರವೇಕೆ, ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಲಲ್ಲಿ ಬರಿವಾರವೇಕೆ, ನೀನಿಟ್ಟ ಕಾಯ ಆ ಹೋಗೋದು ನಾ ಕಾನೇನೆ, ನೀರು ಶಿವ ನೀರದಿರು ಶಿವ ಬಾಗುವುದು ನನ್ನ ಕಾಯ, ಮಾರಿಗೆ ಕೊಟ್ಟರು ಮರದರಿಲೆ ಇಟ್ಟರು ನಾನಂತೂ ನಿನ್ನನ್ನಲಾರೆ, ಮಾಳಿಗೆ ಕೊಟ್ಟರು ಮರದರಿಲೆ ಇಟ್ಟರು ನಾನಂತೂ ನಿನ್ನಲಾರೆ, ಸಾರಂಗ ಮನಕ್ಕೆ ಸಾರಂಗ ಮನಕ್ಕೆ ನೂರಾರು ಬಯಕೆ ಮುಂದಿತ್ತು ನಮಿಸೋದು ನಾ ಕಾನೇನೆ, ನೀರು ಶಿವ ನೀರದಿರು ಶಿವ ಬಾಗುವುದು ನನ್ನ ಕಾ
ತುಂಬಾ ಚೆನ್ನಾಗಿ ಹೇಳ್ತೀಯಾ. ನಿಮಗೆ ಈ ದೇವರುಗಳ ಹೆಸರು ಗೊತ್ತಾ? ಯಾವದಾರು ಸ್ವಲ್ಪ ಗೊತ್ತಾ? ಯಾವ ಯಾವ ದೇವರುಗಳು ಇದ್ದಾವೆ ಹೇಳು ನನ್ನ. ಶಿವ, ಪಾರ್ವತಿ, ಷಣ್ಮುಖ, ಗಣೇಶ, ಬ್ರಹ್ಮ, ಸರಸ್ವತಿ, ವಿಷ್ಣು, ಬ್ರಹ್ಮ. ಓಕೆ, ಆದ್ರೆ ನಿನಗೆ ಈಗ ಹೇಳಿದಲ್ಲ ಇಷ್ಟು ಹೆಸರುಗಳು ಹೇಳಿದಲ್ಲ, ಆ ಫೋಟೋದಲ್ಲಿ ಇರೋ ದೇವರುಗಳನ್ನೆಲ್ಲ ನೋಡ್ತೀಯಲ್ಲ, ನಿನಗೆ ಗಣೇಶ ನಿನಗೆ ಇಷ್ಟನಾ? ಆದ್ರೆ ನಿನ್ನಲ್ಲೇ ಒಂದು ದೇವತೆ ಇದೆ, ಯಾವ್ದೊಂದು ಗೊತ್ತಾ ನಿನಗೆ? ಎಷ್ಟು ದೇವರುಗಳಿದಾವಲ್ಲ, ಗಣಪತಿ ಹೇಳಿದೆ, ಬ್ರಹ್ಮ, ವಿಷ್ಣು, ಮಹೇಶ್ವರ, ಸರಸ್ವತಿ, ಲಕ್ಷ್ಮಿ ಎಲ್ಲ ಹೇಳಿದೆ, ನಿನ್ನಲ್ಲೇ ಒಂದು ದೇವತೆ ಇದೆಯಲ್ಲ, ಯಾರು ಹೇಳ ನೋಡೋಣ. ನಿನ್ಗೆ ಹೆಂಗ ಗೊತ್ತಾಯ್ತು? ವಿದ್ಯೆಗೆ ಅಲ್ಲ, ಇದು ವಿದ್ಯೆಗೆ ಸರಸ್ವತಿ ಅಂತಾರೆ, ಹಾಡಿಗೂ ಕೂಡ ಸರಸ್ವತಿ ಅಂತಾರೆ. ಹಾಗಾಗಿ ನೀನು ಸರಸ್ವತಿಯ ಪುತ್ರಿ, ನೀನು ಭಗವಂತ ಆ ಏನು ಸರಸ್ವತಿ ದೇವತೆ ಇದ್ದಾಳೆ, ಅವಳು ನಿನ್ನ ಜೊತೆನೇ ಇದ್ದಾಳೆ. ಹಾಗಾಗಿ ನೀನು ದೇವ್ರನ್ನ ಎಲ್ಲೂ ಹುಡುಕಬೇಕಾದ ಅಗತ್ಯ ಇಲ್ಲ. ಈಗಾಗಲೇ 1ನೇ ಕ್ಲಾಸ್ ಓದ್ತಾ ಇದೀಯ, ನಿನ್ನ ವಿದ್ಯಾಭ್ಯಾಸ ಎಲ್ಲಿವರೆಗೆ ಮಾಡಬೇಕು ಮತ್ತು ನಾನು ಏನಾಗಬೇಕು ಅಂತ ಯೋಚನೆ ಮಾಡಿದೀಯಾ? ನಾನು 10th ತನಕ, ನಾನು 6th ಆದ್ಮೇಲೆ ಬೆತ್ತಣಿ ಸ್ಕೂಲ್ ಓದ್ತಿರ್ತೀನಿ. 6th ಆದ್ಮೇಲೆ 7th ತನಕ, 7th ಆದ್ಮೇಲೆ ನಮ್ಮ ಅಣ್ಣ ಇದನ್ನಲ್ಲ ಹಾಸ್ಟೆಲ್ ಚಕ್ಕೋರಿ ಅದಕ್ಕೆ ಸೇರ್ತೀನಿ. ಹೆಲ್ತ್ ಕೇರ್ ಸೆಂಟರ್ ಬೆಂಗಳೂರು, ರಿಹ್ಯಾಬಿಲಿಟೇಷನ್ ನರ್ಸಿಂಗ್ ವಿತ್ ಜೆರಿಯಾಟ್ರಿಕ್ ಕೇರ್ ಸೆಂಟರ್. ನಮ್ಮಲ್ಲಿ ಅಂಗವಿಕಲ, ಬುದ್ಧಿಮಾಂದ್ಯ, ಆಲ್ಝೈಮರ್, ಡಿಮ್ಯಾನ್ಸಿಯಾ, ಪಾರ್ಕಿನ್ಸನ್, ಬೆಡ್ ರಿಡನ್, ಪ್ಯಾರಾಲಿಟಿಕ್ ಸ್ಟ್ರೋಕ್ ನಂತಹ ಟ್ರೀಟ್ಮೆಂಟ್ ದೊರೆಯುತ್ತದೆ. ಕಡಿಮೆ ವೆಚ್ಚದಲ್ಲಿ ಊಟ, ವಸತಿ, ವೈದ್ಯಕೀಯ ಹಾಗೂ 24 ಗಂಟೆಗಳ ಕಾಲ ದಾದಿಯರಿಂದ ಆರೈಕೆ ಕೇಂದ್ರ ಹಾಗೂ ಉತ್ತಮ ಸೌಲಭ್ಯಗಳು ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9731256246 ಹಾಗೂ ಮತ್ತೊಂದು ಸಂಖ್ಯೆ 9980454595. ಫಾರ್ ಮೋರ್ ಡೀಟೇಲ್ಸ್ ವಿಸಿಟ್ ಅಸ್ www.nisargacare.com. SLC ಮಾಡ್ತೀಯಾ ಆಮೇಲೆ? ಆಮೇಲೆ ಕಾಲೇಜ್ ಎಲ್ಲ ಬಿಡ್ತೀನಿ, ಆಮೇಲೆ ಹಾರ್ಗಾರಿಕೆ ಆಗ್ತೀನಿ. ಅಲ್ಲ ಈಗ SLC ಓದ್ತೀಯ, ಆಮೇಲೆ PUC ಡಿಗ್ರಿ ಮಾಡ್ತೀಯಾ? ಮಾಡ್ತೀನಿ. ಡಿಗ್ರಿ ಮಾಡಿದ್ಮೇಲೆ ನಿನಗೆ ಯಾವ್ದಾದ್ರು ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅಥವಾ ಪ್ರೈವೇಟ್ ಜಾಬಿಗೆ ಹೋಗ್ತೀಯ ಅಥವಾ ಕೃಷಿ ಮಾಡ್ತೀಯ ಅಥವಾ ಹಾಡುಗಾರಿಕೆಯಲ್ಲೇ ಮುಂದುವರಿತೀಯ? ಹಾಡುಗಾರಿಕೆಯಲ್ಲೇ ಮುಂದುವರಿತೀಯ. ಹಾಡುಗಾರಿಕೆಯಲ್ಲೇ ಮುಂದುವರೆದ್ರೆ ಜೀವನ ಸಾಗಿಸ್ಬೋದಾ ಗೊತ್ತಾ ನಿನಗೆ? ಸಾಕ್ಸ್ಬೋದು. ಹಾರ್ಗಾರಿಕೆ ಆದ್ರೆ ದುಡ್ಡೆಲ್ಲ ಸಿಗುತ್ತೆ, ಬದುಕೋದಕ್ಕೆ ದುಡ್ಡು ಸಿಗುತ್ತೆ. ನಿನಗೆ ಹಾಡುಗಾರರಲ್ಲಿ ಯಾರ್ಯಾರ ಹಾಡುಗಾರ ಪರಿಚಯ ಇದೆ? ಮಂಜು ಮಾಮ, ಮೋನಿಕಕ್ಕ, ಕಾವ್ಯ ಅಂತಿ, ಮತ್ತೆ ಆನಂದ್ ಮಾಮ, ಕೃಷ್ಣ ಸರ್. ಅಂದ್ರೆ ನಮ್ಮ ಪೇಜ್ ಅಲ್ಲಿ ಬಂದ ಎಲ್ಲ ಹಾಡುಗಾರರು ಗೊತ್ತು ನಿನಗೆ ಅಲ್ವಾ, ನೋಡ್ತೀಯ? ಆದ್ರೆ ಅದಕ್ಕಿಂತ ದೊಡ್ಡ ಹಾಡುಗಾರರು ನಮ್ಮ ಪೇಜ್ ಅಲ್ಲಿ ಏನ್ ಹಾಡು ಹೇಳ್ತಾರೆ ಅವ್ರಿಗೆ ಹಾಡು ಕಲಿಸಿದವರು, ಅವರಿಂದ ಪ್ರೇರಿತವಾದಂತವ್ರು ದೊಡ್ಡವರು ಬೇರೆ ಇದ್ದಾರೆ. ಗೊತ್ತಾ ನಿಂಗೆ ಯಾರು? ಗೊತ್ತಿಲ್ಲ. SV ಬಾಲಸುಬ್ರಹ್ಮಣ್ಯಂ ಗೊತ್ತಿಲ್ವಾ? ಮತ್ತೆ ಪಿ ಸುಶೀಲ ಗೊತ್ತಾ? ಯೇಸುದಾಸ್, ಎಸ್ ಜಾನಕಿ. ಜೂನಿಯರ್ ಎಸ್ ಜಾನಕಿ ನಿಮ್ಮ ಅಮ್ಮ, ಹಂಗಾಗಿ ನೀನು ಜೂನಿಯರ್ ಎಸ್ ಜಾನಕಿ ಆಗ್ಬೋದಲ್ಲ. ನೀನ್ ಮುಂದೆ ಹಾಡು ಹಾಡ್ತಾ ಹೋಗ್ತಾ ಹೋಗ್ತಾ ಬರೀ ಕನ್ನಡ ಹಾಡುಗಳನ್ನೇ ಹೇಳ್ತೀಯ ಅಥವಾ ಕನ್ನಡದಲ್ಲಿ ಜಾನಪದ ನಮ್ಮ ಸುಗಮ ಸಂಗೀತ ಭಕ್ತಿಗೀತೆಗಳು ಇದನ್ನೇ ಹೇಳ್ತೀಯ ಅಥವಾ ಬೇರೆ ಬೇರೆ ಭಾಷೆಗಳು ತಮಿಳು, ತೆಲುಗು, ಹಿಂದಿ ಬೇರೆ ಬೇರೆ ಹಾಡನ್ನು ಹೇಳ್ತೀಯ ಭಾಷೆದು? ಯಾಕೆ ಈಗ ಬೇರೆ ಹಾಡುಗಳನ್ನ ಕಲಿಯೋದು ಕಷ್ಟ ಆಗುತ್ತಾ? ಕಷ್ಟ ಆಗುತ್ತೆ, ಸಣ್ಣ ಮಕ್ಕಳಿಗೆ ಹಿಂದಿನೂ ಬರಲ್ಲ. ಓ, ಹಿಂದಿ ನೀನು ಬರವಣಿಗೆ ಕಲ್ತಿಲ್ಲ, ಹಂಗಾಗಿ ಓದೋದಕ್ಕೂ ಕಷ್ಟ ಆಗುತ್ತೆ ಅಲ್ವಾ? ಕಷ್ಟ ಆಗಲ್ಲ, ಈಸಿ. ಈಸಿನಾ? ಈಗ
ನಿಮಗೆ ಸ್ಕೂಲ್ ನಲ್ಲಿ ಹೋಮ್ ವರ್ಕ್ ಕೊಡ್ತಾರಾ? ಹೋಮ್ ವರ್ಕ್ ಕೊಡ್ತಾರೆ, ಜಾಸ್ತಿ ಕೊಡ್ತಾರೆ. ಅದನ್ನ ಬರೀತೀವಿ ಬರೀತೀವಿ ಓದುತ್ತೀವಿ. ಅಲ್ಲ ಓದ್ತೀರಿ. ಈಗ ಹೋಮ್ ವರ್ಕ್ ಜಾಸ್ತಿ ಕೊಟ್ಟಾಗ ಹೋಮ್ ವರ್ಕ್ ಬಗ್ಗೆನೆ ಗಮನ ಜಾಸ್ತಿ ಇರುತ್ತ ಓದಿನ ಬಗ್ಗೆ, ಅಥವಾ ಹೊಸ ಹೊಸ ಹಾಡುಗಳನ್ನ ಕಲಿಬೇಕನ್ನ ಆಸಕ್ತಿ ಜಾಸ್ತಿನ? ನಾನು ಏನ್ ಮಾಡ್ತೀನಿ ಅಂದ್ರೆ ಹೋಮ್ ವರ್ಕ್ ಮಾಡ್ತೀನಿ, ಓದುತ್ತೀನಿ, ಆಮೇಲೆ ಹಾಡು ಕಲಿತೀನಿ. ಓಹೋ, ಈಗ ಸಮಯ ಸಾಲ್ತದ? ಸಾಲ್ತದೆ. ರಾತ್ರಿ ಯಾರು ಪರವಾಗಿಲ್ಲ, ನಾನು ಹಾಡು ಕಲಿತೀನಿ. ಹೌದಾ? ರಾತ್ರಿ ಎಷ್ಟೊತ್ತಿ ಮಲಗ್ತೀಯ? 10 o'clock. ನೀನ್ ಬೆಳಿಗ್ಗೆ ಎದ್ದಾಗ ನಿನ್ಗೆ ಏನ್ ಏನ್ ಕುಡಿಯೋದಲ್ಲಿ ಯಾವ್ದು ಇಷ್ಟ? ಕಾಫಿನೋ, ಟೀನೋ, ಹಾರ್ಲಿಕ್ಸೋ, ಬೋರ್ನ್ವಿಟನೋ, ಎಳ್ನೀರೋ, ಶರ್ಬತ್ತ? ನಿನ್ ಕುಡಿಬೇಕು ಅಂತ ಅನಿಸಿದಾಗ ಯಾವ್ದನ್ ಕುಡಿಬೇಕು ಅಂತ ಇಷ್ಟ ಆಗುತ್ತೆ? ಅದ್ ಯಾರು ಇಲ್ಲ, ಬರೀ ಕಾಫಿ. ಬರೀ ಕಾಫಿ ಕುಡಿದ್ಯಾ? ಈ ಬೆಳಗಿನ ತಿಂಡಿಗೆ ಏನನ್ನ ಇಷ್ಟಪಡ್ತೀಯ? ನಮ್ಮ ಅಮ್ಮಿ ಏನ್ ಮಾಡುತ್ತೆ ಅದನ್ನ ತಿಂತೀನಿ. ಏನ್ ಮಾಡಿದ್ರೆ ತಿಂತೀಯಾ? ಈಗ ಕೆಲವರು ಉಪ್ಪಿಟ್ಟಿನಲ್ಲ, ನಿಂಗೆ ಉಪ್ಪಿಟ್ಟು ಅಂದ್ರೆ ಇಷ್ಟನಾ? ಎಂತ ಮಾಡುತ್ತೆ ಅದೇ ಇಷ್ಟ. ಹೌದಾ? ಓಹೋ, ಊಟದಲ್ಲಿ? ಊಟದಲ್ಲಿ ಅಷ್ಟೇ. ಅಲ್ಲ, ಊಟ ಅನ್ನ ಮಾಮೂಲಿ ಮಾಡ್ತೀವಿ. ಸಾರಲ್ಲಿ ಯಾವ್ದು ಇಷ್ಟ, ವೆಜ್ ನಾನ್ ವೆಜ್? ನಮ್ಮಅಮ್ಮ ಏನ್ ಅಡ್ಗೆ ಇಲ್ಲ ಅದೇ ತಿಂತೀನಿ. ಎಲ್ಲ ಓ, ಬೆಂಡೆಕಾಯಿ ಸಾರಾದ್ರೂ ತಿಂತೀಯ? ಕುರಿ ಮಾಂಸ, ಕೋಳಿ ಮಾಂಸ ಯಾವ್ದಾದ್ರು ತಿನ್ನದ? ಕುರಿ ಮಾಂಸವನ್ನು ಬಿಟ್ಟು ತಿಂತೀನಿ. ಕುರಿ ಮಾಂಸ ಯಾಕೆ ತಿನ್ನಲ್ಲ? ಅದ್ ನನಗೆ ಇಷ್ಟ ಇಲ್ಲ. ಅವಾಗ ಎಲ್ಲ ತಿಂತದ್ದೆ ನಮ್ಮಅಪ್ಪ, ಅದ್ರಲ್ಲಿ ಕೂಡ್ಲಿರುತ್ತೆ ಅಂತಂತು ನಾನು ತಿನ್ನದೆ ಬಿಟ್ಟೆ. ಏನಿರಲ್ಲ, ಕ್ಲೀನ್ ಇರುತ್ತೆ. ಇದೆಲ್ಲ ಒಂದೊಂದ್ ಟೈಮ್ ಹಂಗೆ ಮಿಸ್ ಆಗಿರ್ಬೋದು. ನಿನ್ನ ಶಾಲೆಗೆ ನೀನ್ ಹೋಗ್ತೀಯಲ್ಲ ಬೆಳಿಗ್ಗೆ, ಶಾಲೆಗೆ ಎಂಟರ್ ಆಗ್ತೀಯಲ್ಲ, ಅವತ್ತು ಆ ಶಾಲೆಯಲ್ಲಿ ಯಾರು ಇಲ್ಲದೆ ಇದ್ರೆ ನಿನಗೆ ಬೇಜಾರಾಗುತ್ತೆ? ನಾನು ಯಾವಾಗ್ಲೂ ಖುಷಿ ಇರ್ತೀನಿ, ಅದಕ್ಕೆ ನನಗೆ ಖುಷಿ ಆಗುತ್ತೆ. ಓ, ಯಾರಿರ್ಲಿ, ಮಿಸ್ ಇರ್ಲಿ ಬಿಡ್ಲಿ, ನಿನ್ನ ಸ್ನೇಹಿತರು ಇರ್ಲಿ ಬಿಡ್ಲಿ, ನೀನೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ನಿನಗೆ ಓದು ಕಷ್ಟ ಆಗುತ್ತಾ? ಕಷ್ಟ ಆಗಲ್ಲ. ಯಾಕೆಂದ್ರೆ ಇಷ್ಟಪಟ್ಟು ಓದ್ತೀಯಲ್ಲ. ಇಷ್ಟಪಟ್ಟಿಂದ ಓದುತ್ತೀನಿ, ಇಷ್ಟಪಟ್ಟಿಂದ ಬರೀತೀನಿ, ಇಷ್ಟಪಟ್ಟಿಂದ ಹಾಡು ಕಲಿತೀನಿ. ಈಗ ಇಲ್ಲಿ ನಿಮ್ ಮನೆಯವರಲ್ಲ, ಬೇರೆ ಕಡೆ ನಿಮ್ ಸ್ಕೂಲಲ್ಲಿ ನಿಮ್ ಆಟೋದಲ್ಲಿ ಎಲ್ಲ ಹೋದಾಗ ನಾನು ನೋಡ್ತೀನಿ, ಕೇಳ್ತೀನಿ, ಅಭಿವರ್ಧನೆ ಸ್ವಲ್ಪ ಸಿಟ್ಟು ಜಾಸ್ತಿ ಅಂತ ಹೇಳ್ತಾರೆ. ಹೌದಾ? ಇಲ್ವಾ? ನಿಂಗ್ ಸಿಟ್ಟು ಬರದೇ ಇಲ್ವಾ? ಯಾಕೆ ಅಂತ? ನಾನು ಸುಮ್ಮನೆ ಜೋಕ್ ಮಾಡೋದು. ಹೌದಾ? ಓ, ಸಿಟ್ಟು ಬಂದಂಗೆ ಆಕ್ಟ್ ಮಾಡೋದು. ನಿಂಗೆ ಸಿಟ್ಟು ಬರಲ್ಲ. ನಿನಗೆ ಈ ಹಾಡಲ್ಲಿ ಅಥವಾ ಪುಸ್ತಕ ಓದುವಾಗ, ವಿದ್ಯಾಭ್ಯಾಸ ಮಾಡುವಾಗ ಯಾವಾಗಲಾದರೂ ಛೇ ನಾನು ಹಾಡಲ್ಲೇ ಮುಂದುವರಿಬೇಕಿತ್ತು, ಈ ಶಿಕ್ಷಣ ಬೇಡ ಅಂತ ಯಾವ ಥರ ಅನಿಸಿದೆಯಾ ನಿಂಗೆ? ಆಗಿಲ್ಲ, ನನಗೆ ಎಲ್ಲದೂ ಬೇಕಂಗಾಗಿದೆ. ಓ, ಶಿಕ್ಷಣನೂ ಬೇಕು, ಹಾಡು ಬೇಕು, ಡ್ರಾಮಾನು ಬೇಕು. ಓ, ಡ್ರಾಮಾ? ನೀ ಡ್ರಾಮಾದಲ್ಲಿ ಆಕ್ಟ್ ಮಾಡಿದ್ಯಾ? ಡ್ರಾಮಾದಲ್ಲಿ ಆಕ್ಟ್ ಮಾಡಿದ್ದೆ. ಯಾವ್ದಾರ ಒಂದ್ ಡ್ರಾಮಾದಲ್ಲಿ ಆಕ್ಟ್ ಮಾಡಿದ್ ನೆನಪಿದ್ಯಾ? ನೋಡೋಣ, ಒಂದ್ ತುಣುಕು ಹೇಳು. ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಹೇಳು. ಕಪ್ಪ ಬೇಕೇ ಕಪ್ಪ, ನಿಮಗೆ ಏಕೆ ಕೊಡಬೇಕು ಕಪ್ಪ? ಕಿತ್ತೂರು ರಾಣಿ ಚೆನ್ನಮ್ಮನ ಕಪ್ಪ ಕೇಳಲು ಬಂದರೆ ಅವರ ನಾಲಿಗೆಯನ್ನು ಸೀರಿ ಬಿಡುತ್ತೇನೆ. ಎಚ್ಚರ, ಕೆಂಪು ಮೋತಿಯ ಕೋತಿಗಳೇ, ನೀವೇನು ಹುಟ್ಟಿರೋ ಬಿಟ್ಟಿರೋ ನನಗೆ ಅವರಿಗೆ ಅಂಬಲಿ ಕಳಿಸಿ ಕೊಟ್ಟರು, ನಿಮಗೆ ಹೇಗೆ ಕೊಡಬೇಕು ಕಪ್ಪ? ಕಿತ್ತೂರು ರಾಣಿ ಚೆನ್ನಮ್ಮನ ಕಪ್ಪ ಕೇಳಲು ಬಂದರೆ ಅವರ ನಾಲಿಗೆಯನ್ನು ಸೀರಿ ಬಿಡುತ್ತೇನೆ. ಎಚ್ಚರ. ಕಿತ್ತೂರು ರಾಣಿ ಚೆನ್ನಮ್ಮ ಅಂದ್ರೆ ಯಾರು ಅಂತ ಗೊತ್ತಾ ನಿನ್ಗೆ? ಗೊತ್ತು. ಯಾರು? ನಮ್ಮ ದೇಶನ ಕಾಯೋರು, ರಾಜರು, ರಾಣಿ ಆಗಿದ್ದಂತವರು, ಕರ್ನಾಟಕ ನಮ್ಮ ಕನ್ನಡ ನಾಡಿನವರು, ಕಿತ್ತೂರು ರಾಣಿ ಚೆನ್ನಮ್ಮ. ಈಗ ಯುದ್ಧ ಕಪ್ಪ ನನ್ಗೆ ಯಾಕೆ ಕೊಡ್ಬೇಕು, ಕೆಂಪು ಮೂತಿಯವರು ಅಂತ ಹೇಳಿದಲ್ಲ, ಅದು ಯಾರ ಕೆಂಪು ಮೂತಿಯವರು? ಬ್ರಿಟಿಷರು. ಓ, ಬ್ರಿಟಿಷರಾ? ಅವ್ರು ಯಾಕೆ ಕೆಂಪು ಮೂತಿಯವರು ಅನ್ನೋದು? ನಮ್ಮ ಅಪ್ಪ ಹೇಳ್ಕೊತಿದ್ರು ಕೆಂಪು ಮೂತಿಯವರು ಕಲರು ಫುಲ್ ಬಿಳಿ ಇರೋಂಥದ್ದು, ಹಾಗಾಗಿ ಮಗು ಕೂಡ ಕೆಂಪು ಕೆಂಪು ಇರೋಂಥದ್ದು. ಮತ್ತೆ ನಿನಗೆ ಇನ್ನೇನೇನು ಹವ್ಯಾಸಗಳಿದೆ? ಈಗ ಡ್ರಾಮಾ ಮಾಡ್ತೀಯಾ, ಇದು ಒಂದೇ ಗೊತ್ತಿರೋದಾ, ಬೇರೆ ಇದೆಯಾ ಡ್ರಾಮಾದಲ್ಲಿ ಇನ್ಯಾವ್ದಾರು? ಇನ್ನೊಂದು ಯಾವ್ದಾರು ಡ್ರಾಮಾ ಮಾಡಿದ್ದು ತುಣುಕು? ಹಾ ಹೇಳು. ಕಣಿ ಹೇಳ್ತೀನಿ. ಬಸವರಾಜ ಬೊಮ್ಮಾಯಿ ನನ್ನ ಕಣಿ ಕೇಳಿ ಈಗ ಮುಖ್ಯಮಂತ್ರಿ
ಇದಕ್ಕೆ ರಾಮಬಾಣ ಸೀಮಾರೂಪ. ಔಷಧೀಯ ಗುಣವುಳ್ಳ ಮರದ ಹೆಸರು ಸೀಮಾರೂಪ. ಡಾಕ್ಟರ್ ಶ್ಯಾಮಸುಂದರ ಜೋಶಿ ಈ ಮರವನ್ನು ತಾಯಿ ಎಂದೇ ಸಂಬೋಧಿಸುತ್ತಾರೆ. ಏಕೆಂದರೆ ಪ್ರಪಂಚದಲ್ಲಿ ತಾಯಿಗೆ ಮಾತ್ರ ಕಷ್ಟದಲ್ಲಿರುವವರನ್ನು ಕಾಳಜಿ ವಹಿಸುವ ಗುಣವಿದೆ. ಸೀಮಾರೂಪ ಔಷಧಿಯು ಹಲ್ಲು ನೋವು, ಸಂಧಿ ನೋವು, ಬಾಯಿಂದ ಬರುವ ದುರ್ವಾಸನೆ, ಸರ್ಪಸುತ್ತು, ಗ್ಯಾಸ್ಟ್ರಿಕ್, ಮಲೇರಿಯಾ, ಡೆಂಗ್ಯೂ, ಹೈಪಟೈಟಿಸ್ ಬಿ ಮತ್ತು ಸಿ, ಅಲ್ಸರ್, ಬಿಪಿ, ಸಕ್ಕರೆ ಕಾಯಿಲೆ, ಚಿಕನ್ ಗುನ್ಯ, ಟಿಬಿ, ಟೈಫಾಯಿಡ್, ಅಲರ್ಜಿ, ಬೇದಿ, ಎಲ್ಲಾ ತರಹದ ಚರ್ಮ ರೋಗಗಳನ್ನು ಶೀಘ್ರವಾಗಿ ಗುಣಪಡಿಸುತ್ತದೆ. ಸೀಮಾರೂಪ ಔಷಧಿಯನ್ನು ಕ್ರಮದಂತೆ ಸೇವಿಸಿದರೆ ಶಿಲೀಂಧ್ರ, ಬ್ಯಾಕ್ಟೀರಿಯಾ, ವೈರಸ್ ಮತ್ತಿತರ ಸೂಕ್ಷ್ಮಾಣು ಜೀವಿಗಳಿಂದ ಬರುವ ಎಲ್ಲಾ ಕಾಯಿಲೆಗಳು ಹಾಗೂ ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಯನ್ನು ಪ್ರಪಂಚದಿಂದ ನಿರ್ಮೂಲನೆ ಮಾಡಬಹುದೆಂಬುದು ಡಾಕ್ಟರ್ ಜೋಶಿಯವರ ದೃಢವಾದ ಅನುಭವ. ಕಾಯಿಲೆಯಿಂದ ಬಳಲುತ್ತಿರುವವರನ್ನು ಸೀಮಾರೂಪ ತಾಯಿ ಶೀಘ್ರವಾಗಿ ಗುಣಪಡಿಸಲಿ ಎಂಬುದೇ ನಮ್ಮ ಆಶಯ. ಸೂಚನೆ: ಯಾವುದೇ ಅಡ್ಡ ಪರಿಣಾಮವಿಲ್ಲ. ಸೀಮಾರೂಪ ಔಷಧಿ ಮತ್ತು ಮಾಹಿತಿಗಾಗಿ ಸಂಪರ್ಕಿಸಿ ಮಗ್ಗಲಮಕ್ಕಿ ಗಣೇಶ್, ಮೂಡಿಗೆರೆ 577132, ಚಿಕ್ಕಮಗಳೂರು ಜಿಲ್ಲೆ. ಮೊಬೈಲ್ ಸಂಖ್ಯೆ 9632534499. ಹಾಗೂ ಮತ್ತೊಂದು ಸಂಖ್ಯೆ 9448305990. ಹೆಚ್ಚಿನ ಮಾಹಿತಿಗಾಗಿ jcmkganesh@gmail.com ಸಂಪರ್ಕಿಸಿ. ಸೀಮಾರೂಪ ಔಷಧಿಯನ್ನು ಆನ್ಲೈನ್ ಮೂಲಕವೂ. ಕಣಿ ಹೇಳದ್ ಯಾರು ಅಂತ ಗೊತ್ತ ನಿಂಗೆ? ಕೊರವಂಜಿ ಅಂತ ಹೇಳಿದೆ. ಕೊರವಂಜಿ ನೋಡಿದ್ಯಾ? ಪಿಕ್ಚರ್ ಅಲ್ಲ, ಇಲ್ಲೂ ಬರ್ತಾರೆ ನಮ್ಮ ಮಲ್ನಾಡು ಗ್ರಾಮಕ್ಕೂ, ಎಲ್ಲ ಕಡೆ ಬರ್ತಾರೆ ಅವರು. ಕಣಿ ಹೇಳ್ತೀವಿ ಅಂತ ಹೇಳಿ ನೀನ್ ನೋಡಿಲ್ಲ ಅಂತ ಕಾಣುತ್ತೆ. ಸರಿ, ಮುಂದಿನ ಪಿಕ್ಚರ್ ಅಲ್ಲಿ ಮಾತನಾಡಿದ್ದ. ಈಗ ಹಾಡು ಆಯ್ತು, ನಾಟಕ ಆಯ್ತು, ಕಣಿ ಹೇಳದಂತ ಆಯ್ತು. ಈಗ ನಿನಗೆ ಹಾಡಲ್ಲಿ ತುಂಬಾ ವಿಧವಾದದ್ದಿದೆ. ಈಗ ಜಾನಪದ ಇದೆ, ಸುಗಮ ಸಂಗೀತ ಇದೆ, ಭಕ್ತಿಗೀತೆ ಇದೆ, ಲಾವಣಿ ಇದೆ, ಚಿತ್ರಗೀತೆ ಇದೆ, ಎಲ್ಲ ಬರುತ್ತೆ ನಿನಗೆ. ಜಾನಪದ ಗೀತೆ ಬರುತ್ತೆ ನಿನಗೆ? ಹೇಳೋಣ. ಸೋಜುಗಾದ ಸೂಜಿ ಮಲ್ಲಿಗೆ ಮಾ ದೇವ ನಿನ್ನ ಮಂದೆ ಮ್ಯಾಲೆ ದುಂದು ಮಲ್ಲಿಗೆ. ಸೋಜುಗಾದ ಸೂಜಿ ಮಲ್ಲಿಗೆ ಮಾ ದೇವ ನಿನ್ನ ಮಂದೆ ಮ್ಯಾಲೆ ದುಂದು ಮಲ್ಲಿಗೆ. ಅಂದ ಪುಷ್ಪ ಅಂದವರೆ ಕೆಂದವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮೇಲೆ ಬಿಲ್ಪತ್ರೆ ಮಾದೇವನೆ ಓಲಾರಿ ಬರುವ ಪರುಸೆಗೆ ಮಾದೇವ ನಿನ್ನ ಮಂದೆ ಮೇಲೆ ದುಂದು ಮಲ್ಲಿಗೆ. ಸೋಜುಗಾದ ಸೂಜಿ ಮಲ್ಲಿಗೆ ಮಾದೇವ ನಿನ್ನ ಮಂದೆ ಮ್ಯಾಲೆ ದುಂದು ಮಲ್ಲಿಗೆ. ತಪ್ಪಲೆ ಬೆಳಗಿಯೂನಿ ತುಪ್ಪವ ಕಾಸ್ಯೂನಿ ತಪ್ಪಲೆ ಬೆಳಗಿಯೂನಿ ತುಪ್ಪವ ಕಾಸ್ಯೂನಿ ತುಪ್ಪದ ರತಿ ತಂದ್ಯೂನಿ ಮಾದೇವನೇ ಮಂದೆ ಮ್ಯಾಲೆ ದುಂದು ಮಲ್ಲಿಗೆ. ಸೋಜುಗಾದ ಸೂಜಿ ಮಲ್ಲಿಗೆ ಮಾದೇವ ನಿನ್ನ ಮಂದೆ ಮ್ಯಾಲೆ ದುಂದು ಮಲ್ಲಿಗೆ. ಹುಚ್ಚೆಲ್ಲು ಹೂವಿನಂಗೆ ಹಬ್ಬಿತು ನಿನ್ನ ಪರುಸೆ ಹುಚ್ಚೆಲ್ಲು ಹೂವಿನಂಗೆ ಹಬ್ಬಿತು ನಿನ್ನ ಪರುಸೆ ಹೆಚ್ಚಲಗಾರ ಮಾದಯ್ಯ ಮಾಯಾಕಾರ ಓಲೋರಿ ಬರುವ ಪರುಸೆಗೆ ಮಾದೇವ ನಿನ್ನ ಮಂದೆ ಮ್ಯಾಲೆ ದುಂದು ಮಲ್ಲಿಗೆ. ಸೋಜುಗಾದ ಸೂಜಿ ಮಲ್ಲಿಗೆ ಮಾದೇವ ನಿನ್ನ ಮಂದೆ ಮ್ಯಾಲೆ ದುಂದು ಮಲ್ಲಿಗೆ. ಸೋಜುಗಾದ ಸೂಜಿ ಮಲ್ಲಿಗೆ ಮಾದೇವ ನಿನ್ನ ಮಂದೆ ಮ್ಯಾಲೆ ದುಂದು ಮಲ್ಲಿಗೆ. ಸೋಜುಗಾದ ಸೂ
ಸೂಜಿ ಮಲ್ಲಿಗೆ ಮದೇವ ನಿನ್ನ ಮಂದೆ ಮೇಲೆ ದುಂಡು ಮಲ್ಲಿಗೆ ಥ್ಯಾಂಕ್ ಯು. ಜಾನಪದ ಗೀತೆನು ಇಷ್ಟು ಕಷ್ಟದ ಹಾಡನ್ನು ಕೂಡ ಇಷ್ಟು ಸುಲಭವಾಗಿ ಹಾಡು ಹೇಳ್ತಾ ಇದೆಯಲ್ಲ, ನಿಜವಾಗ್ಲೂ ನಿಮಗೆ ಸರಸ್ವತಿಯ ಒಂದು ಕೃಪೆ ಇದೆ. ಹಾಗಾಗಿ ಆನಂತರ ಇನ್ನು ಬೇರೆ ನಿಮಗೆ ಭಕ್ತಿಗೀತೆ ಹೇಳಕ್ ಬರುತ್ತಾ? ದೇವರದ್ದು ಹಾಡು ನೀಡು ಶಿವ. ಭಾವಗೀತೆ ಬರುತ್ತಾ? ಭಾವಗೀತೆ ಯಾವ್ದಾರು ಹೇಳಿ ಒಂದು ಭಾವಗೀತೆ. ಭಾವಗೀತೆಯಲ್ಲಿ ಯಾವುದು ಬರಲ್ಲ ನಿನಗೆ? ಸುಗಮ ಸಂಗೀತ ಅಂದ್ರೆ ಗೊತ್ತಾ? ಇಲ್ಲ. ಲಾವಣಿ, ಲಾವಣಿ ಅಂತೂ ನಿಂಗೆ ಗೊತ್ತಿಲ್ಲ ಬಿಡು, ನೀನು ಮಲೆನಾಡಲ್ಲಿ ಇರೋದ್ರಿಂದ ಲಾವಣಿ ಎಲ್ಲ ಉತ್ತರ ಕರ್ನಾಟಕದಲ್ಲಿ ಇರೋಂಥದ್ದು. ಲಾವಣಿ ಕೇಳಿದೀಯ, ಹೆಸರು ಕೇಳಿಯ ಲಾವಣಿ? ನಿಂಗೆ ಬರುತ್ತೆ ಲಾವಣಿ ಹೇಳೋಕ್ಕೆ? ಇಲ್ಲ ಬರಲ್ಲ. ಬೇರೆ ಗೀಗಿ ಪದ ಅಂತ ಹೇಳ್ತಾರೆ, ಅದು ಬರುತ್ತಾ? ಇವೆಲ್ಲ ರಂಗಗೀತೆಗಳು ಎಲ್ಲ ನಿನಗೆ ಬರಲ್ಲ. ಇನ್ನು ಮುಂದೆ ಒಂದು ಈ ನಿನ್ನ ಲವಿನ್ ಸ್ವರ ಸಂಗಮಕ್ಕೆ ಹೋಗ್ತೀಯಲ್ಲ, ಈಗೆಲ್ಲ ಅಲ್ಲಿ ಕಾಂಪಿಟೇಷನ್ ಮಾಡಿದ್ದಾರೆ ಈಗ, ಗೊತ್ತಾ? ಹಾ, ಕಾಂಪಿಟೇಷನ್ ಅಂದ್ರೆ ಸೋಲು ಗೆಲುವು ಅಂತಲ್ಲ, ಅಲ್ಲಿ ಇರೋದ್ರಲ್ಲಿ ಬೆಸ್ಟ್ ಪರ್ಫಾರ್ಮರ್ ಯಾರು ಆ ದಿನ ಅಂತ. ನಿನಗೂ ಒಂದೇ ಸೇನಾರು ಆ ಥರ ಅವಕಾಶ ಸಿಕ್ಕಿರೆ ನೀನು ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದ್ರೆ ಭಾಗವಹಿಸ್ತೀಯ ಧೈರ್ಯವಾಗಿ? ಅಂದ್ರೆ ನಿನ್ನ ಏಜಿನ ಮಕ್ಕಳೇ ಬೇಕಾ ದೊಡ್ಡವ್ರ ಜೊತೆನೂ ಬೇಕಾದ್ರೆ ಫೈಟ್ ಮಾಡ್ತೀಯ? ಅಲ್ಲ, ಫೈಟ್ ಅಂದ್ರೆ ಹಾಡಲ್ಲಿ, ಹಾಡೇಳಿ ಫೈಟ್ ಅಂದ್ರೆ ಕುಸ್ತಿ ಮಾಡೋದಲ್ಲ, ಹಾಡ್ನಲ್ಲೇ ಫೈಟ್ ಮಾಡೋದು ಅವ್ರ ಜೊತೆ. ಮಾಡ್ತೀಯ? ವೆರಿ ಗುಡ್. ಮತ್ತೆ ನಿನ್ಗೆ ನಾನು ಇನ್ನು ಬೆಳೆದು ದೊಡ್ಡವಳಾಗಿ ಹಾಡುಗಾರಳೇ ಆಗಬೇಕು ಅಂತನೋ ಅಥವಾ ಬೇರೆ ಇನ್ನು ಏನಾದ್ರು ಕನಸುಗಳಿದೆಯಾ ನಿನ್ಗೆ? ಡ್ರಾಮಾನು ಮಾಡ್ಬೇಕಂತ ಅನ್ಸುತ್ತೆ, ಹಾಡುಗಾರಿಕೆ ಮಾಡಬೇಕು ಅಂತ ಅನ್ಸುತ್ತೆ. ಈಗೆಲ್ಲ ನಾಟಕದ ರಂಗ ಬಹಳ ಕಡಿಮೆ ಆಗ್ತಾ ಬರ್ತಿದೆ, ಯಾವಾಗ ಸಿನಿಮಾ ಬಂತು ಆ ನಂತರ ಸೋಷಿಯಲ್ ಮೀಡಿಯಾ ಬೇರೆ ಎಲ್ಲ ಬಂದಮೇಲೆ ಸ್ವಲ್ಪ ಫಿಲ್ಮ್ಗಳು ಕೂಡ ಇವತ್ತು ಕಡಿಮೆ ಆಗಿದೆ. ಹಾಗಾಗಿ ಮುಂದಿನ ನಿಮ್ಮ ಇನ್ನು ನಿನ್ನ ಏಜ್ನಲ್ಲಿ ಈಗ ಇನ್ನೂ ನಿನಗೆ 7 ವರ್ಷ, ಇನ್ನೂ ನಿನಗೆ ಭಗವಂತ ಇನ್ನೂ 90 ವರ್ಷ ಕೊಟ್ಟಿದ್ದಾನೆ ಆಯಸ್ಸು ನಿನಗೆ ಬದುಕೋದಕ್ಕೆ. ಆ 90 ವರ್ಷದಲ್ಲಿ ಬೇಕಾದಷ್ಟು ಸಾಧನೆ ಮಾಡ್ಬೋದು. ನಿನ್ನ ಕಣ್ಣು ಮುಂದೆನೇ ಇವತ್ತು ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ, ಪಿ ಸುಶೀಲಾ ಇವರೆಲ್ಲ ಬಂದು ಹೋಗಿದ್ದಾರೆ. ಹಾಗಾಗಿ ಆ ಥರದ್ದು ಒಂದು ಕನಸನ್ನು ಇಟ್ಕೊಬೇಕು ಯಾವಾಗಲೂ, ಆ ಥರ ನಾನು ಹಾಡಬಲ್ಲೆ, ನಾನು ಕೂಡ ಮುಂಚೂಣಿಗೆ ಹೋಗಬಲ್ಲೆ ಅಂಥೇಳಿ ಎಲ್ಲೂ ಕೂಡ ಡಿಸ್ಕರೇಜ್ ಆಗಬಾರ್ದು. ಎಜುಕೇಷನಲ್ಲಾಗಲಿ ಹಾಡುಗಾರಿಕೆಯಲ್ಲಾಗಲಿ ಎಲ್ಲ ಒಂದಿವಸ ಕಡಿಮೆ ಆಗ್ಬೋದು, ಮತ್ತೆ ಹಾಡು ಹೇಳ್ಬೋದು, ಏನು ತೊಂದರೆ ಇಲ್ಲ. ಈಗ ನಮ್ಮ ವಾಹಿನಿಯನ್ನು ನೋಡಿ ಯಾರಾದರೂ ಬೆಂಗಳೂರಿಗೆ ದೊಡ್ಡ TVಯವರು ಅಥವಾ ಬೇರೆ ಆಡಿಷನ್ನವರು ಕರೆದ್ರೆ ಹೋಗ್ತೀಯ ಬೆಂಗಳೂರಿಗೆ? ಹೋಗ್ತೀಯಾ? ಚಿಕ್ಕಮಂಗ್ಳೂರು. ಚಿಕ್ಕಮಂಗ್ಳೂರಿಗೆ ಹೋಗಿದ್ದೆ. ಈಗ ಇನ್ಯಾರು ಬೆಂಗಳೂರಿಗೆ ಕರೆದ್ರೆ ಬೆಂಗಳೂರಿಗೆ ಹೋಗ್ತೀಯಾ? ಕರೋಕೆಯಲ್ಲೇ ಹಾಡು ಹೇಳೋದು ಇಷ್ಟನ ನಿನಗೆ, ಕರೋಕೆ ಇದ್ದರೆ ಹಂಗೆ ಹೇಳೋದು ಇಷ್ಟನ? ಎರಡೂ ಇಷ್ಟ. ಹಾಂ, ನಿಮಗೀಗ ಒಂದು ಕಾಂಪಿಟೇಷನ್ ಮಾಡಿದರೆ ಒಂದು ದಿವಸದಲ್ಲಿ ಎಷ್ಟು ಹಾಡು ಹೇಳ್ತೀಯ ನೀನು ನೋಡಿ, ಮತ್ತೆ ನೋಡ್ದೇನೆ. ಈಗ ಕೆಲವು ಗೊತ್ತಿದ್ದನ್ನೇ ಹೇಳ್ತೀಯ, ಪುಸ್ತಕ ಕೊಟ್ಟರು ಕೂಡ ಹೇಳ್ತೀಯ ನೋಡ್ಕೊಂಡು. ಎಷ್ಟು ಹಾಡು ಹೇಳ್ತೀಯ? ಅಲ್ಲಿ ಈಗಲ್ಲ, ಒಂದು ದಿನ ಒಂದು ಕಾಂಪಿಟೇಷನ್ ಮಾಡಿ ನಿನಗೆ, ಬೆಳಗಿಂದ ಸಂಜೆ ತನಕ ಇಷ್ಟು ಹಾಡು ಹೇಳ್ಬೇಕು, 100 ಹಾಡು ಹೇಳ್ಬೇಕು ನೀನು ಅಂದ್ರೆ ಹೇಳ್ತೀಯಾ? ನಮ್ಮಮ್ಮ ಇಷ್ಟು ಹಾಡು ಹೇಳ್ಕೊಟ್ಟಿದ್ದಷ್ಟೇ ಹೇಳ್ತೀನಿ. ಅಲ್ಲ, ನಿಮ್ಮಮ್ಮ ಒಂದು 10 ಹಾಡು ಹೇಳ್ಕೊಟ್ಟಿರುತ್ತೆ, ಪುಸ್ತಕದಲ್ಲಿ ಇನ್ನೂ 90 ಹಾಡು ಇರ್ತವೆ, ನೋಡ್ಕೊಂಡು ಹೇಳ್ಬೋದಲ್ಲ, ಹೇಳ್ಬೋದಾ? ಆಹಾ, ನಿನಗೆ ಫಸ್ಟು ಕ್ಯಾಮ್ರಾ ಎದುರಿಸಿದಾಗ ನೀನು ಫಸ್ಟು ಈಗ ಹಾಡು ಹೇಳ್ತಿದ್ದೆ, ಕರೋಕೆನಲ್ಲಿ ಹೇಳಿ ಮನೇಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ, ಅಮ್ಮ ಹೇಳ್ಕೊಡ್ತಿತ್ತು, ಎಲ್ಲ ಓಕೆ. ಫಸ್ಟ್ ಕ್ಯಾಮ್ರಾ ಎದುರಿಸಿದ್ದೆ ಯಾವಾಗ ನೆನಪಿದೆಯಾ ನಿಂಗೆ? ಕ್ಯಾಮ್ರಾ ಏರ್ಸಿದ್ದು ಸರಿಗಮಪ್ಪಕ್ಕೆ ಹೋದಾಗ. ಅಲ್ಲಿ ಅಲ್ಲಿ ನೀನು ಒಬ್ಳೆ ಇದ್ದೆ ಅಲ್ಲಿ ಅಲ್ವಾ? ಅದು ಅದಾದ್ಮೇಲೆ ಗವಿನ್ ಸ್ವರ ಸಂಗಮದಲ್ಲಿ ಕ್ಯಾಮ್ರಾ ಎದುರಿಸ್ತೀಯಲ್ಲ, ನಿನ್ಗೇನು ಅನ್ಸಲ್ವ, ಹೆದರಿಕೆ ಅನ್ಸಲ್ವಾ? ಭಯ, ಹೆದರಿಕೆ, ಓ ದೊಡ್ಡ ದೊಡ್ಡವರೆಲ್ಲ ಇದ್ದಾರೆ, ಅವ್ರು ಭಾಳ ಚೆನ್ನಾಗಿ ಹಾಡು ಹೇಳ್ತಾರೆ, ನಾನಿನ್ನು ಸಣ್ಣವಳು ಏನು ಹಾಡು ಹೇಳೋದು? ಹಾಂ, ಹೌದಾ? ಓ, ನಿಮಗೆ ಸ್ಟುಡಿಯೋಗೆ ಕೂತಾಗ ನನ್ನ ವಯಸ್ಸಲ್ಲಿ ಏನು ಅನಿಸುತ್ತ, ನನ್ನ ಅಭ್ಯಾಸ ಏನಿದೆ ಅದನ್ನ ಅದನ್ನ ಮಾಡ್ತೀನಿ. ಹಾಗಾದ್ರೆ ನಿನಗೆ ಇನ್ನೂ ಒಂದಷ್ಟು ಕ್ವಶನ್ ಕೇಳಬೇಕು. ನೀನು ಬೆಳಗ್ಗೆ ಎಷ್ಟೊತ್ತಿಗೆ ಹೇಳ್ತೀಯ? 6 ಗಂಟೆ. 6 ಗಂಟೆಗೆ ಹೇಳ್ತೀಯಾ? ವೆರಿ ಗುಡ್. ಎದ್ದು ಸಕರೆ ಇರ್ತೀನಲ್ಲ ಅವಾಗ ಬೇಗ ಬೇಗ ಹೇಳ್ತೀನಿ, ಅವಾಗ ಬಿಸಿ ಆಗಿರ್ತೀನಿ. ಯಾವಾಗ? ಸಾಟರ್ಡೆ. ಸಾಟರ್ಡೆ
ಯಾಕೆ ಸಾಟರ್ಡೆ ಬಿಜಿ? ಯಾಕಂದ್ರೆ ನಮ್ಮಪ್ಪ ಒಂಚೂರು ಎಂತೂ ಬಿಜಿ ಆಗಿರುತ್ತೆ. ಅದಕ್ಕೆ ನಮ್ಮಪ್ಪ ಒಂದು ಅರಳಿ ಕತ್ತೆ ಅದ್ರಿಂದ ಅಲ್ಲಿ ಮರ ಅಂತ ಇದೆ, ಅದು ನಿಂತ್ಕೊತ್ತಿದೆ. ಅದು ವೃಕ್ಷರಾಜ ಅಂತ ನಾನು ಸತ್ತರೆ ಪೂಜೆ ಮಾಡ್ಸಕ್ ಬಿಟ್ಟಿದ್ದು ಶನಿವಾರ. ಆಮೇಲೆ ನಿನ್ ಮನೇಲಿ ನಿಮ್ ಅಮ್ಮನಿಗೆ ಏನಾದ್ರು ಸಹಾಯ ಮಾಡ್ತೀಯಾ, ಕೆಲಸ ಮಾಡ್ತೀಯಾ? ಕೆಲಸ ಮಾಡ್ತೀನಿ. ಏನೇನ್ ಕೆಲಸ ಮಾಡ್ತೀಯಾ? ಮನೆ ಒರೆಸ್ತೀನಿ, ಅವಾಗ ಪಾತ್ರೆ ಬೆಳಗ್ತೀನಿ. ಆಮೇಲೆ ಅಮ್ಮ ಕೆಲಸ ಮಾಡ್ತಾರೆ, ಅಮ್ಮ ನಾನು ಮಾಡಲ್ಲ ಅಂತ ವಾಶ್ರೂಮ್ ಕ್ಲೀನ್ ಮಾಡ್ತೀನಿ, ಮನೆ ಒರೆಸ್ತೀನಿ. ಅಲ್ಲ ನೀನು ಹೇಳಿದಲ್ಲ ಈಗ ಇಷ್ಟೆಲ್ಲ ಕೆಲಸ ಮಾಡ್ತೀನಿ ಅಂತ, ನಾನು ಸುಳ್ಳು ಅಂತ ಹೇಳ್ತೀನಿ, ಏನ್ ಹೇಳ್ತೀಯಾ? ಇಲ್ಲ ನೀವು ಬನ್ನಿ ಮನೆಗೆ, ನಾನೇ ಮಾಡ್ತೀನಿ. ನೀನು ಪಾತ್ರೆ ಎಲ್ಲ ತೊಳೆಯಲ್ಲ, ಅಂದ್ರೆ ನೀನ್ ಕುಡಿದ ಲೋಟಗಳನ್ನ ಸಣ್ಣ ಲೋಟ ತೊಳಿಬಹುದು, ಒಂಚೂರು ಏನಾದ್ರು ಕಸ ಇದ್ರೆ ಅದನ್ನ ಗುಡಿಸ್ಬೋದು. ಮನೆ ವರ್ಷ ಅಂತ ಕೆಲಸ ಎಲ್ಲ ನಿಮ್ಮ ಅಮ್ಮ ನಿನಗೆ ಕೊಡಲ್ಲ ಇಷ್ಟ ಚಿಕ್ಕ ವಯಸ್ಸಲ್ಲಿ. ಅಲ್ಲ ನೀನ್ ಇಷ್ಟಪಟ್ಟು ಮಾಡೋದು, ನಿನ್ಗೇನು ಒರೆಸ್ಬೇಕಂತ ಏನ್ ಹೇಳಲ್ಲ ಅಮ್ಮ. ನಿನಗೆ ಅಮ್ಮನಿಗೆ ತೊಂದರೆ ಆಗ್ಬಾರ್ದು, ಅಮ್ಮನಿಗೆ ಹುಷಾರಿಲ್ಲ, ನಾನೊಂದೇ ಸಹಾಯ ಮಾಡೋಣ ಅಂತೇಳಿ ನಿನ್ನೆಲ್ಲನೂ ಒರೆಸ್ಬೋದು ಅಲ್ವಾ? ನಿನ್ನ ಚಿಕ್ಕ ಮಗುಗೆ ಯಾರು ಏನು ಕೆಲಸನ ಕೊಡಲ್ಲ. ಆಮೇಲೆ ನಿನಗೆ ಈಗ ಟೌನ್ಗೆ ಹೋಗ್ತೀಯ, ಏನ್ ತಿನ್ನೋದಕ್ಕೆ ಇಷ್ಟ ಆಗುತ್ತೆ? ನಮ್ಮ ಅಪ್ಪ ಅಮ್ಮ ಎಂತದ್ ಕೊಡ್ಸ್ತಾರ ಪಪ್ಸ್ ಬ್ರೆಡ್ ಎಂತದಾರು ಕೊಡ್ಸ್ತಾರ, ಕೇಕ್ ಅದೆಲ್ಲ ಕೊಡ್ಸ್ತಾರಲ್ಲ, ನಾನೇನು ಅದು ಕೊಡಿಸ್ಲೇಬೇಕಂತ ಅರ್ಥ ಮಾಡಲ್ಲ ನಾನು. ಈಗ ನಿಮ್ಮಮ್ಮ ನಿಮ್ಮಪ್ಪ ಸೇರಿ ಈ ಕೈಯಾಗಲ್ಲಿ ಕಾಯ್ದೊಂದು ಚಿಪ್ಸ್ ಬರುತ್ತೆ, ಕೈಯ ತಿನ್ನಂಗಿರಲ್ಲ, ಅದು ಡಯಾಬಿಟಿಕ್ ಇದ್ದವ್ರು ತಿನ್ನೋದು, ಅದನ್ನ ಕೊಡ್ಸಿರು ತಿಂತೀಯ ಕೈ ಇದ್ರೆ? ಅಲ್ಲ ನಮ್ಮಪ್ಪ ನಿನಗೆ ತಿನ್ನಕ್ಕಾಗಲ್ಲ, ಬ್ಯಾರೆ ಕೊಡ್ತೀನಿ, ಬ್ಯಾರೆ ಚೇಂಜ್ ಮಾಡ್ತೀನಿ ಅಂತ ಅನ್ನೋದೆ. ಹೌದಾ, ಇರ್ಲಿ, ನಾನು ತಮಾಷೆ ಕೇಳಿದೆ ನಿನ್ನ, ಕುತೂಹಲ ಕೇಳಿದ್ದಷ್ಟೇ. ಆಮೇಲೆ ಜ್ಯೂಸ್ ಅಲ್ಲಿ ಯಾವ್ದು ಇಷ್ಟ ನೀನು ಹೋದ್ರೆ ಮನೇಲಾದ್ರೂ ಯಾವ ಜ್ಯೂಸ್ ಮಾಡ್ಬೇಕು ನನಗೆ ಕುಡಿಯಕ್ಕೆ ಅಂತ ಕೇಳ್ತೀಯ, ಅಥವಾ ಅಲ್ಲಿ ಟೌನಿಗೆ ಹೋದಾಗ ಇಂಥ ಜ್ಯೂಸ್ ಕುಡಿಯೋಣ ಅಥವಾ ಇಂಥ ಐಸ್ ಕ್ರೀಮ್ ಬೇಕು ಅಂತ ಕೇಳ್ತೀಯ, ಏನು ಇಷ್ಟ ನಿನಗೆ? ಎಂತ ಜ್ಯೂಸ್, ಮ್ಯಾಂಗೋ ಅದು ಸೀಬೆ ಹಣ್ಣಿಂದು ಸ್ಟ್ರಾಬೆರಿದು ಅದೆಲ್ಲ ಯಾರು ಕೊಡಿಸ್ತಾರೆ ಅದನ್ನ ತಿಂತೀನಿ. ನೀನಾಗೇನು ಕೇಳಲ್ಲ ಇಂಥದ್ದೇ ಬೇಕಂತ? ಓ, ನೀನು ಹಠ ಮಾಡಲ್ಲ, ಒಳ್ಳೆ ಮಗಳು. ಹೆಂಗಾರೆ ಆಶ್ರಮದಲ್ಲಿ ಪೇಷಂಟ್ ಕೇರ್ ಮಾಡಲು ಸೇವಾ ಮನೋಭಾವ ಇರುವ ಮಹಿಳಾ ಅಭ್ಯರ್ಥಿಗಳು ಕೆಲಸಕ್ಕೆ ಬೇಕಾಗಿದ್ದಾರೆ. ಕೆಲಸದ ಸ್ಥಳ ಬೆಂಗಳೂರು, ವಸತಿ ಮತ್ತು ಊಟ ಉಚಿತ. ಬೆಂಗಳೂರಿನಲ್ಲಿ ಕೆಲಸ ಖಾಲಿ ಇದೆ, ತಕ್ಷಣ ನೇರ ನೇಮಕಾತಿ. ಮಹಿಳಾ ಅಭ್ಯರ್ಥಿಗಳಿಗೆ ಕೆಲಸ ಖಾಲಿ ಇದೆ ಬೆಂಗಳೂರಿನಲ್ಲಿ. ಬೆಂಗಳೂರಿನ ಆಶ್ರಮದಲ್ಲಿ ಪೇಷಂಟ್ಗಳನ್ನು ಕೇರ್ ಮಾಡಲು ಕೆಲಸಕ್ಕೆ ಮಹಿಳೆಯರು ಬೇಕಾಗಿದ್ದಾರೆ. ನಗರ ಮತ್ತು ಗ್ರಾಮಾಂತರ ಮಹಿಳೆಯರಿಗೆ ಬೆಂಗಳೂರಿನಲ್ಲಿ ಕೆಲಸ ಖಾಲಿ ಇದೆ. ಕೆಲಸಕ್ಕಾಗಿ ಇಚ್ಛಿಸುವ ಮಹಿಳೆಯರಿಗೆ ಬೆಂಗಳೂರಿನಲ್ಲೇ ಉಚಿತ ಊಟ ವಸತಿಯೊಂದಿಗೆ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು. ತಿಂಗಳಿಗೆ 10-25 ಸಾವಿರ ರುವರೆಗೆ ಸಂಬಳವಿರುತ್ತದೆ. ಮೊದಲ 3 ತಿಂಗಳ ಅನುಭವದ ನಂತರ ಸಂಬಳದ ಏರಿಕೆಯಾಗುವುದು. ಪೇಷಂಟ್ ಕೇರ್ ಕೆಲಸಕ್ಕೆ ವಿದ್ಯಾರ್ಹತೆ 5ನೇ ತರಗತಿ, 7ನೇ ತರಗತಿ, SSLC ಪಾಸ್ ಅಥವಾ ಫೇಲ್, PUC ಪಾಸ್ ಅಥವಾ ಫೇಲ್. ಮಹಿಳೆಯರಿಗೆ ಅವಕಾಶವಿರುತ್ತದೆ. ವಯೋಮಿತಿ 18-38 ವರ್ಷದ ಮಹಿಳೆಯರಿಗೆ ಅವಕಾಶವಿರುತ್ತದೆ. ಮೊದಲು ಬಂದವರಿಗೆ ಮೊದಲ ಆದ್ಯತೆ. ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣಾವಕಾಶ. ಊಟ ವಸತಿಯೊಂದಿಗೆ ಬೆಂಗಳೂರಿನಲ್ಲಿ ಹಾಗೂ ಪೇಷಂಟ್ ಕೇರ್ ಮಾಡಲು ಇಚ್ಛಿಸುವ ಮಹಿಳೆಯರಿಗೆ ಮಾತ್ರ ಸದಾವಕಾಶ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9731568780. ಎಟ್ ಆಶ್ರಮ್ ಫೀಮೇಲ್ ಕ್ಯಾಂಡಿಡೇಟ್ಸ್ ವಿತ್ ಸರ್ವಿಸ್ ಮೇಕಿಂಗ್ ನೀಡ್ ಫಾರ್ ಎಂಪ್ಲಾಯ್ಮೆಂಟ್ ಕೇರ್ ವರ್ಕ್ ಪ್ಲೇಸ್ ಬ್ಯಾಂಗ್ಳೂರ್ ಅಕೊಮೊಡೇಷನ್ ಆ್ಯಂಡ್ ಮೀಲ್ಸ್ ಫ್ರೀ. ಅವರ್ ಕಾಂಟ್ಯಾಕ್ಟ್ ನಂಬರ್ 9731568780. ಆಶ್ರಮ್ ಮೇ ರೋಜ್ಗಾರ್ ಕೇ ಲಿಯೆ ಅವಶ್ಯಕ್ ಮಹಿಳಾ ಉಮೇದ್ವಾರೋ ಚಾಹಿಯೆ ಕಾರ್ಯಸ್ಥಳ್ ಬ್ಯಾಂಗ್ಳೂರ್. ಆವಾಸ್ ಆರ್ ಭೋಜನ್ ನಿಶುಲ್ಕ್. ಸಂಪರ್ಕ ಕರೆ 9731568
ಹೋಟೆಲ್ಗೆ ಹೋದ್ರೆ ಏನ್ ತಿನ್ನೋದಕ್ಕೆ ಇಷ್ಟ ನಿನ್ಗೆ? ಇಡ್ಲಿನ, ಚಪಾತಿನ, ಪರೋಟನ? ದೋಸೆಲ್ಲಿ ಸುಮಾರಿದೆ, ಮಸಾಲ ದೋಸೆ, ಸೆಟ್ ದೋಸೆ, ಆನಿಯನ್ ದೋಸೆ, ಆಮೇಲೆ ನೀರುಳ್ಳಿ ದೋಸೆ, ಈ ತರ ಎಲ್ಲ ಇದೆ, ಬೊಂಡ ಸೂಪ್ ಇದೆ. ಯಾವ್ದು ಇಷ್ಟ ನಿನ್ಗೆ? ನಮ್ಮಪ್ಪ ನಮ್ಮಪ್ಪ ಇದು ಇಂಥದ್ದು ತಗೊಂಬನ್ನಿ ಅನ್ನೋದು. ಅದಕ್ಕೆ ಅಮ್ಮ ನಮ್ಮಪ್ಪ ನಾನೇನು ಹೇಳಲ್ಲ ಅಪ್ಪ ಇದನ್ನೇ ತಗೊಂಬನ್ನಿ ಅಂತ, ನಾನೇನು ಅರ್ಥ ಮಾಡಲ್ಲ, ಅಪ್ಪನೇ ಕೊಡುತ್ತೆ. ಅವ್ರು ಏನು ಕೊಡಿಸ್ತಾರೆ ಅದನ್ನ ತಿಂತೀಯ ನೀನು ಅಲ್ವಾ? ಯಾವುದಕ್ಕೂ ಕೂಡ ಹಠ ಮಾಡಲ್ಲ. ನೀನು ಒಂದಿವ್ಸ ಹಠ ಮಾಡಿದೆ ಅಂತಲ್ಲ ಮನೇಲಿ, ಈಗ ಒಂದು 8 ದಿವಸ ಹಿಂದೆ, ಯಾವುದಕ್ಕೆ ಅಂತ ನೆನಪಿಸ್ಕ ನೆನಪಿದೆಯಾ? ಎಂತಕ್ಕೆ ಅಂತ ಒಂದ್ಸರಿ ನನಗೆ ಬೇಕೇ ಬೇಕು ಅಂತ ಹಠ ಮಾಡಿದೆ ಅಂತಲ್ಲ, ಸಿಟ್ಟು ಮಾಡ್ಕೊಂಡಿದ್ದೆ ಅಂತಲ್ಲ. ಹೌದಾ? ಓಹ್, ಈಗ ನೀನು ದೊಡ್ಡವಳಾದ ಇಷ್ಟು ದೊಡ್ಡವಳಾದ್ಮೇಲೆ ನೀನು ಹಠ ಮಾಡಿಲ್ಲ, ಸಣ್ಣ ಪಾಪು ಇದ್ದಾಗ ಹಠ ಮಾಡಿದ್ದಂತ. ತಲೆ ಎಲ್ಲ ನೀನೇ ಬಾಚ್ಕೊಂತೀಯ, ಅಮ್ಮ ಬಾಚ್ತದ? ಒಂದೊಂದ್ ಸತಿ ಅಮ್ಮ 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 ಬಾಚುತ್ತೆ. ಅಮ್ಮ ಬಿಸಿ ಇದ್ದೆ, ನೀನ್ ತಲೆ ಬಾಚ್ಕೊ, ನಾನು ಒಂಚೂರು ಮಾಡ್ತೀನಿ ಕೆಲಸ, ಆಮೇಲೆ ಬರ್ತೀನಿ ಅನ್ನೋತ್ತೆ. ನಾನು ಅವಾಗ ಬಾಚ್ಕೊಂತೀನಿ ತಲೆ. ಹಿಂಗೆ 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 ಬಿಟ್ಕೊಳದೆ ಖುಷಿನ ನಿನ್ಗೆ ಜಡೆ ಹಾಕಿರ ಖುಷಿನ? ನಮ್ಮಮ್ಮ ಈಗ ಜುಟ್ಟು ಕಟ್ಟಿಟ್ಟು ಹೆಂಗ್ ಜುಟ್ಟು ಕಟ್ಟದ್ದು ನಾನು ತೋಕಿ. ಜಡೆ ಹಾಕಿರ ಇಷ್ಟ ಇಲ್ವ ನಿಂಗೆ? ಇಷ್ಟ. ಎರಡು ಜಡೆ ಹಾಕಿದ್ರೆ ಇಷ್ಟನ, ಒಂದ್ ಜಡೆನ ಎಷ್ಟ ಹೆಂಗಾರ ಹಾಕಿ ಇಷ್ಟ. ಹೌದಾ? ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳಲ್ಲ. ಈಗ ನೀನು ಡ್ರೆಸ್ ಮಾಡ್ತೀಯಲ್ಲ, ಈ ಡ್ರೆಸ್ನೆಲ್ಲ ಚಾಯ್ಸ್ ಮಾಡೋದು ಯಾರು, ನೀನ ಅಮ್ಮನ? ನಮ್ಮಪ್ಪ ಬಂದ್ರೆ ಅಪ್ಪ ಚಾಯ್ಸ್ ಮಾಡುತ್ತೆ, ಇಲ್ಲಾಂದ್ರೆ ನಮ್ಮಮ್ಮ ಒಬ್ಳೆ ಬಂದ್ರು ಅಮ್ಮನ ಚಾಯ್ಸ್ ಮಾಡೋದು. ಅಮ್ಮ ಚಾಯ್ಸ್ ಏನ್ ಮಾಡುತ್ತೆ ಆ ಡ್ರೆಸ್ನ ಒಪ್ಕೊಂತೀಯ ನೀನು? ಆಹಾ. ನಿನಗೆ ಹೆಚ್ಚು ಮನೆಯಲ್ಲಿ ಅಪ್ಪ ಅಮ್ಮನ ಜೊತೆ ಇರೋದಕ್ಕೆ ಇಷ್ಟನೋ, ರಜಾ ಬಂದಾಗೆಲ್ಲ, ಅಥವಾ ನೆಂಟ್ರ ಮನೆಗೆ ಹೋಗೋದಂದ್ರೆ ಇಷ್ಟನೋ? ಇಲ್ಲ, ನಮ್ಮಪ್ಪ ಕಳಿಸ್ತಾನೆ ನಾನು ಮನೆಯಂತ ಮನೆಗೆ ಹೋಗೋದು. ಅಪ್ಪ ಕಳಿಸಲ್ವಾ? ಕಳಿಸುತ್ತೆ. ಆದ್ರೆ ನಮ್ಮಪ್ಪ ಜೊತೆ ಇರೋ, ನಮ್ಮ ಅಪ್ಪ ಅಮ್ಮ ಜೊತೆ ಇರೋದು ಇಷ್ಟ. ನಮ್ಮಪ್ಪ ಓದು, ನಮ್ಮಪ್ಪ ನಮ್ಮಪ್ಪ ಕಳಿಸು ಬಾರೋ ಮನೆಗೆ, ಅದು ಯೋಚನೆ ಮಾಡ್ತೀನಿ ಅಪ್ಪ ಅಮ್ಮ. ನೀನು ಓದುವಾಗ ಪುಸ್ತಕದಲ್ಲಿ ಈ ಒಂದು ರಾಷ್ಟ್ರದ ಮಹಾನುಭಾವರುಗಳದ್ದೆಲ್ಲ ತಿಳ್ಕೊಂಡಿದೀಯ. ಗಾಂಧೀಜಿ ಗೊತ್ತ ನಿನ್ಗೆ? ಗಾಂಧೀಜಿ ಬಿಟ್ರೆ ಮತ್ತೆ ಯಾರು ಗೊತ್ತು? ಅಂಬೇಡ್ಕರ್, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಮತ್ತೆ ಕಿತ್ತೂರು ರಾಣಿ ಚೆನ್ನಮ್ಮ, ಮತ್ತೆ ಇವರೆಲ್ಲ ರಾಷ್ಟ್ರ ಕಂಡಂತ ಅಪ್ರತಿಮ ನಾಯಕರುಗಳು. ಇವರು ಇವ್ರನ್ನ ಪ್ರಪಂಚನೇ ಗೌರವಿಸುತ್ತೆ, ಬರೀ ಇಂಡಿಯಾ ಮಾತ್ರ ಅಲ್ಲ, ಪ್ರಪಂಚ ಗೌರವಿಸುತ್ತೆ. ಮಹಾತ್ಮ ಗಾಂಧಿನ ಯಾಕೆ ಜನ ಇಷ್ಟಪಡ್ತಾರೆ ಗೊತ್ತಾ? ಯಾಕೆ? ಅವರು ನಮ್ಮ ದೇಶನ ಕಾಪಾಡ್ತಾರೆ, ಅದಕ್ಕೆ ಸ್ವಾತಂತ್ರ್ಯ ತಂದ್ಕೊಟ್ರು ಅಂತ ಹೇಳಿ ಅಲ್ವಾ. ಅಂಬೇಡ್ಕರ್ನ ಯಾಕೆ ಪ್ರೀತಿ ಮಾಡ್ತಾರೆ ಜನ ಗೊತ್ತಾ ನಿಮಗೆ? ಭಾರತದಲ್ಲಿರುವ ಸಂವಿಧಾನ, ಸಂವಿಧಾನ ಅಂದ್ರೆ ಕಾನೂನು ಹಿಂಗಿರ್ಬೇಕು ಅಂತ ಒಂದು ಚೌಕಟ್ಟಿದೆ, ಅದನ್ನ ಬರೆದವರು ಅಂಬೇಡ್ಕರ್. ಹಾಗಾಗಿ ಸುಭಾಷ್ ಅಪ್ಪ ದಾರಿ ಹೇಳ್ತು, ಅಂಬೇಡ್ಕರ್ ಬರ್ದಿದ್ರು, ಅದಕ್ಕೆ ಸಂವಿಧಾನ ಶಿಲ್ಪಿ ಅಂತಾರೆ. ಹಾ, ಮತ್ತೆ ಅದೇ ಸಂವಿಧಾನವನ್ನು ಬರೆದವರು ಅವರೇನೆ, ಅಂಬೇಡ್ಕರ್ ಅವರೇ ಬರೆದಿದ್ದು, ಅದಕ್ಕೆ ಅವನು ಸಂವಿಧಾನದ ಶಿಲ್ಪಿ ಅಂತ. ಶಿಲ್ಪಿ ಅಂತ ಯಾರಿಗೆ ಹೇಳ್ತಾರೆ? ಒಂದು ಮೂರ್ತಿನ ಯಾರು ಕೆತ್ತಾರೆ, ಒಂದು ದೇವರ ವಿಗ್ರಹ ಅಥವಾ ಬೇರೆ ಏನೋ ವಿಗ್ರಹ ಕೆತ್ತಾರಲ್ಲ, ಅವನಿಗೆ ಶಿಲ್ಪಿ ಅಂತ ಹೇಳೋದು. ಅದನ್ನ ತಯಾರು ಮಾಡಿದವರು, ಅದನ್ನ ಸೃಷ್ಟಿ ಮಾಡಿದವರು, ಅಷ್ಟು ಅಚ್ಚುಕಟ್ಟಾಗಿ ಯಾವುದೇ ಲೋಪ ದೋಷ ಕಳಪೆ ಇಲ್ದೇನೆ ಅಚ್ಚುಕಟ್ಟಾಗಿ ಅದನ್ನು ಏನು ಕೆತ್ತನೆ ಮಾಡಿರ್ತಾನೆ ಅವನು ಶಿಲ್ಪಿ ಅಂತ ಕರೀತಾರೆ. ಹಾಗಾಗಿ ಈ ಒಂದು ಸಂವಿಧಾನವನ್ನು ಅಷ್ಟೇ, ಎಲ್ಲೂ ಕೂಡ ಯಾರಿಗೂ ಅನ್ಯಾಯ ಆಗದಾಗೆ, ಯಾರಿಗೂ ತೊಂದರೆ ಆಗದಂಗೆ ಬರೆದವರು ಅಂಬೇಡ್ಕರ್. ಅದಕ್ಕೆ ಅವರಿಗೆ ಸಂವಿಧಾನ ಶಿಲ್ಪಿ ಅಂತ ಹೇಳಂತದ್ದು. ಇನ್ನು ಸುಭಾಷ್ ಚಂದ್ರ ಬೋಸ್ ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥವ್ರು, ಭಗತ್ ಸಿಂಗ್ ಇರ್ಬೋದು, ಅವರು ಹೋರಾಟ ಮಾಡಿದಂಥವ್ರೇ. ದೇವರಲ್ಲಿ ನಿನ್ಗೆ ಯಾವ ದೇವ್ರು ಬಹಳ ಇಷ್ಟ ಅಂದಲ್ಲ? ಗಣೇಶ. ಕಾರಣ? ಅವನು ನಮ್ಮನ್ನ ಕಾಪಾಡ್ತಾನೆ. ಹೆಂಗೆ? ಈ ಬೇರೆ ದೇವ್ರು ಕಾಪಾಡಲ್ವಾ? ಕಾಪಾಡ್ತಾರೆ. ಮತ್ತೆ ಆಂಜನೇಯನು ಇಷ್ಟ ನನಗೆ. ಹೌದಾ? ನಿಮ್ಮ ಶಾಲೆಗೆ ಹೋಗ್ತೀಯಲ್ಲ ನೀನೀಗ, ಶಾಲೆಯಲ್ಲಿ ಹೆಡ್ ಮಿಸ್ ಇದ್ದಾರೆ, ತುಂಬಾ ಜನ ಟೀಚರ್ಸ್ ಗಳೆಲ್ಲ ಇದ್ದಾರೆ, ನೀನು ಬೇರೆಯವರು, ನಿನಗೆ ಬೇರೆ ಸಂಪರ್ಕ ಇಲ್ಲ ಇನ್ನೀಗ ಒಂದನೇ ಕ್ಲಾಸ್ ನೀನು, ಹಾಗಾಗಿ ಬೇರೆ ಟೀಚರ್ಸ್ ಎಲ್ಲ ನಿನಗೆ ಗೊತ್ತಿಲ್ಲ ಅಲ್ವಾ? ಈಗಿರೋರು ಒಳ್ಳೆ ಮಿಸ್ ನಿನಗೆ. ಒಳ್ಳೆ
ಮಿಸ್ಸು ಏಂಟಪ್ಪ ಅದು ಬೈಯಲ್ಲ ಏ ಒಡೆಯದ್ದೇ ಇಲ್ಲ ಬರೀ ವಿದ್ಯಾಭ್ಯಾಸ ರೈಮ್ಸ್ ಪದ್ಯ ಎಲ್ಲ ಹೇಳ್ಕೊಡ್ತಾರೆ ಒಳ್ಳೆ ಮಿಸ್ಸು ಮ್ಯಾಮ್ ಏನೇ ಹೇಳಿದ್ರು ಎಸ್ ಎಸ್ ನಮ್ ಮಿಸ್ ಅಂತ ನಮ್ಗೊಂದು ಹಾಡಿತ್ತು ಗೊತ್ತಾ ನಿಂಗೆ ಅದು ಓಕೆ ತುಂಬಾ ಚೆನ್ನಾಗಿ ಜ್ಞಾಪಕ ಶಕ್ತಿನೂ ಕೂಡ ನಿನಗಿದೆ ಈಗಾಗಲೇ ಸಮಯ ಮುಗಿತಾ ಬರ್ತಾ ಇದೆ ಇನ್ನೊಂದು ದಿವಸ ನಿನ್ನನ್ನು ಇಂಟರ್ವ್ಯೂ ಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ನಾನು ಮಾತಾಡಿಸ್ತೀನಿ ಕೊನೆಯದಾಗಿ ಇನ್ನೊಂದು ಹಾಡು ಯಾವ್ದಾದ್ರು ಹೇಳಲಿಕ್ಕೆ ಇಷ್ಟಪಡ್ತೀಯ ಬರೋದೆಲ್ಲ ಹೇಳಾಯ್ತ ಈಗ ಪೂರ್ತಿ ನಿಂಗೆ ಅರ್ಧ ಅರ್ಧ ಯಾವ ಹಾಡು ಬರಲ್ಲ ಬೇರೆ ಅರ್ಧ ಅರ್ಧನಾ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ನಿನ್ನ ತವರೂರ ನಾನೇನು ಬಲ್ಲೇನು ನಿನ್ನ ತವರೂರ ನಾನೇನು ಬಲ್ಲೇನು ಗೊತ್ತಿಲ್ಲ ಎನಗೆ ಗುರಿ ಇಲ್ಲ ಎಲೆ ಬಾರೆ ಗೊತ್ತಿಲ್ಲ ಎನಗೆ ಗುರಿ ಇಲ್ಲ ಎಲೆ ಬಾರೆ ತೋರಿಸು ಬಾರೆ ತವರೂರ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ತುಂಬಾ ಚೆನ್ನಾಗಿ ಹೇಳಿದೆ ಅದು ಯಾವ ಹಾಡು ಜನಪದ ಗೀತೆನ ಭಕ್ತ ಗೀತೆನ ಅದು ಹೇಳಿದ ಜನಪದ ಗೀತೆ ಜನಪದ ಗೀತೆ ಓಹೋ ಬೇರೆ ಏನು ಹಾಡು ಬರುತ್ತೆ ನಿನಗೆ ನೀನು ದಿನ ಅರ್ಧ ಹಾಡೇ ಸಾಕು ದಿನ ಕಳೆದಂಗೆ ಹೊಸ 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 ಹಾಡುಗಳನ್ನ ಕಲಿತಾ ಹೋಗ್ಬೇಕಲ್ಲ ಗುರಿಯಲ್ಲಿ ಶಿಲೆಗಳೆಲ್ಲ ದೇವರಂತೆ ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ ಇಬ್ಬರ ಮನದಲ್ಲೂ ಕಪಟವಿಲ್ಲ ಗುರಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ ಮಕ್ಕಳಿಗೆ ಮನೆ ಮೊದಲ ಪಾಠ ಶಾಲೆ ಮಕ್ಕಳ ನೋಟವೇ ಒಲವಿನ ಓಲೆ ಮಕ್ಕಳಿಗೆ ಮನೆ ಮೊದಲ ಪಾಠ ಶಾಲೆ ಮಕ್ಕಳ ನೋಟವೇ ಒಲವಿನ ಓಲೆ ಹಿರಿಯರಿಗೂ ಅವನ ನಗು ಪಾಠವಂತೆ ಅವರ ತೊದಲು ನುಡಿಗಳು ವೇದವಂತೆ ಗುರಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ ಇಬ್ಬರ ಮನದಲ್ಲೂ ಕಪಟವಿಲ್ಲ ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ಹೇಳ್ತೀಯ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಒಂದು ದಿನದಲ್ಲಿ ಒಂದು 25 ಹಾಡನ್ನು ಒಂದೇ ಸರಿ ನಮ್ಮ ವಾಹಿನಿ ಮುಖಾಂತರ ಹೇಳಂತ ಒಂದು ದಿನ ಬರುತ್ತೆ ಅವತ್ತು ಮತ್ತೆ ಇಂಟರ್ವ್ಯೂ ಮಾಡ್ತೀನಿ ನಿನ್ನ ಈಗ 7ರ ಪೋರಿ ಗಾನಲಹರಿ ಅಂತೇಳಿ ಶೀರ್ಷಿಕೆಯಲ್ಲಿ ಇವತ್ತು ಇಂಟರ್ವ್ಯೂ ಮಾಡಿದ್ದೀವಿ ನಿನ್ನ ಒಂದು ಭವಿಷ್ಯ ಉಜ್ವಲವಾಗಲಿ ನಿನ್ನ ಒಂದು ಈಗ ಹಾಡುಗಾರಿಕೆಗೆ ಜೊತೆಗೆ ವಿದ್ಯಾಭ್ಯಾಸಕ್ಕೆ ಸಹಕಾರ ಮಾಡ್ತಕ್ಕಂಥ ನಿನ್ನ ತಾಯಿ ತಂದೆಗಳಿಗೂ ಕೂಡ ಆ ಭಗವಂತ ಒಳ್ಳೇದು ಮಾಡಲಿ ನಾನು ಹೇಳಿದ್ನಲ್ಲ ಯಾವ ದೇವರು ನಿನ್ನ ಹತ್ರ ಇರೋದು ಅಂತ ಹೇಳಿದ್ನಲ್ಲ ಯಾವ ದೇವರು ಹಾ ಸರಸ್ವತಿ ನಿನ್ನ ನಾಲಿಗೆಲೇ ಇದೆ ಇಲ್ಲೇ ತುದಿಯಲ್ಲಿ ಹಾಗಾಗಿ ನಾಲಿಗೆ ಒಂದು ಯಾವಾಗಲೂ ಕ್ಲೀನ್ ಇಟ್ಕೋಬೇಕು ಆಯ್ತಾ ಸರಸ್ವತಿ ಅದಲ್ಲ ಹಂಗಾಗಿ ತುಂಬ ಚೆನ್ನಾಗಿ ಹಾಡು ಹೇಳು ಒಳ್ಳೇದಾಗಲಿ ನಿನ್ನ ಭವಿಷ್ಯ ಆ ಭಗವಂತ ನಿನಗೆ ಆರೋಗ್ಯ ಆಯಸ್ಸು ಐಶ್ವರ್ಯ ಎಲ್ಲವನ್ನು ಕೂಡ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ಒಂದು ಸಂದರ್ಶನವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಕ್ಯಾಮ್ರಾಮನ್ ಮಂಜು ಜೊತೆ ಮಗಲ್ ಮಕ್ಕಿ ಗಣೇಶ್ ಸ್ಥಾನಿಕ ಸಂಪಾದಕ ಅವಿನ್ ಟಿವಿ ಹೋಗಿ ಬರ್ತೀನಿ ಚಿಕಿತ್ಸೆ ಪುನರ್ವಸತಿಗಾಗಿ 24/7 ನರ್ಸಿಂಗ್ ಮತ್ತು ಜೆರಿಯಾಟ್ರಿಕ್ ಕೇರ್ ಸೆಂಟರ್ ಟ್ರೀಟ್ಮೆಂಟ್ ರಿಹ್ಯಾಬಿಲಿಟೇಷನ್ 24/7 ನರ್ಸಿಂಗ್ ವಿತ್ ಜೆರಿಯಾಟ್ರಿಕ್ ಕೇರ್ ಸೆಂಟರ್ ವೆಬ್ಸೈಟ್ಗಾಗಿ ಲಾಗಿನ್ ಮಾಡಿ www.nisargacare.com ಉದ್ಯೋಗಕ್ಕಾಗಿಯೂ ಕೂಡ ಸಂಪರ್ಕಿಸಿ
ಕಾಂಟ್ಯಾಕ್ಟ್ ಫಾರ್ ಜಾಬ್ ಆಲ್ಸೋ.